ನಮಸ್ಕಾರ ವೀಕ್ಷಕರೇ. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ವಾರದಂತೆ ಈ ವಾರವೂ ಕೂಡ ನಾವು ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈ ವಾರದ ಟಾಪಿಕ್ ವಯಸ್ಕರಲ್ಲಿ ಕಿವುಡುತನ ಮತ್ತೆ ಅದಕ್ಕೆ ಇರುವಂತಹ ಪರಿಹಾರ. ಸೋ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದ ಮೂಲಕ ನಾವು ನಿಮಗೆ ನೀಡುತ್ತೇವೆ. ಹಾಗೆ ನಿಮಗೆ ನಿಮ್ಮಲ್ಲಿರುವ ಪ್ರಶ್ನೆಗಳನ್ನು ಕೂಡ ನಮಗೆ ಕರೆ ಮಾಡಿ ಕೇಳಬಹುದು. ನಮ್ಮ ನಂಬರ್ 08204295570 ಈ ನಂಬರ್ ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನ ನಮ್ಮ ಡಾಕ್ಟರ್ ಬಳಿ ಕೇಳಬಹುದು. ಸೋ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅರ್ಚನಾ. ಇವರು ವಾಕ್ ಮತ್ತು ಶ್ರವಣ ವಿಭಾಗದ ಸಹಪ್ರಾಧ್ಯಾಪಕರು, ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ಸ್, ಮಣಿಪಾಲ ಉನ್ನತ ಶಿಕ್ಷಣ ಅಕಾಡೆಮಿ ಮಣಿಪಾಲ. ಮೊದಲದಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಡಾಕ್ಟರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತು ಮೇಡಂ ನಾವು ವಯಸ್ಕರಲ್ಲಿ ಬರುವಂತ ಒಂದು ಕಿವುಡುತನದ ಸಮಸ್ಯೆ ಅಂದ್ರೆ ಎಲ್ಲಾ ಸಮಸ್ಯೆಗಳು ಕಂಡುಬರ್ತದೆ, ಅದರಲ್ಲಿ ಒಂದು ಮುಖ್ಯವಾದದ್ದು ಅಂತ ಹೇಳಿದ್ರೆ ಕಿವುಡುತನ. ಕೆಲವರು ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಓಕೆ ಕಿವಿ ಅಂತ ತಕ್ಷಣ ಏನು ಆಗುವುದಿಲ್ಲ ಅಂತ ಹೇಳಿ. ಸೊ ಅದು ಕೂಡ ಒಂದು ನಮ್ಮ ದೇಹದ ಒಂದು ಮುಖ್ಯ ಅಂಗವಾಗಿರ್ತದೆ. ಸೊ ನನ್ನ ಮೊದಲನೇ ಪ್ರಶ್ನೆ, ಕಿವುಡುತನ ಅಂತ ಹೇಳಿದ್ರೆ ಏನು? ಕಿವುಡುತನ ನೋಡಿ, ಕೇಳುದು ನಮ್ಗೆ ದೇವ್ರು ಕೊಟ್ಟದೊಂದು ತುಂಬಾ ಇಂಪಾರ್ಟೆಂಟ್, ಅದೊಂದು ಭಾಗ್ಯ ಅಂತಾನೆ ಹೇಳ್ಬೋದು. ಒಬ್ಬ ವ್ಯಕ್ತಿಗೆ ಅದು ಆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. ಸೊ ನೀವು ಕೇಳಿದಾಗೆ ಕಿವುಡುತನ ಅಂದ್ರೆ ಏನು? ಈಗ ಯಾವ್ದಾದ್ರು ವ್ಯಕ್ತಿಗೆ ಮಾತಾಡುದು, ಫಸ್ಟ್ ಮಾತಾಡುದು ಕೇಳಿಸ್ದೆ ಇರ್ಬೋದು, ಆಯ್ತಾ, ಅರ್ಥ ಆಗದೆ ಇರ್ಬೋದು, ಅಥವಾ ತುಂಬಾ ಗಲಾಟೆ ಇದ್ದ ಕಡೆಯಲ್ಲಿ ಯಾರಾದ್ರೂ ಮಾತಾಡಿದ್ರೆ ಆ ಮಾತು ಕ್ಲಿಯರ್ ಇಲ್ಲದೆ ಇರಬಹುದು. ಸೊ ಅದನ್ನೆಲ್ಲ ನಾವು ಕಿವುಡುತನ ಅಂತ ಹೇಳ್ತೇವೆ. ಅಥವಾ ಕೆಲವರಿಗೆ ಕಿವಿ ಸೋರ್ತಾ ಇರ್ಬೋದು, ಕಿವಿ ನೋವು ಇರ್ಬೋದು, ತುಂಬಾ ತರದ ಪ್ರಾಬ್ಲಮ್ ಇದೆ. ಸೊ ನೀವು ಹೇಳಿದಾಗೆ ಲೈಕ್ ನಾವೀಗ ಫಸ್ಟೇ ನೆಗೆಟಿವ್ ಇಂದ ಶುರು ಮಾಡೋದು ಬೇಡ. ನೆಗ್ಲಿಜೆನ್ಸಿ ಸ್ವಲ್ಪ ಇದೆ, ಕಿವಿಯ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೆಗ್ಲಿಜೆನ್ಸಿ ಕೂಡ ಇದೆ. ಬಿಕಾಸ್ ಲೈಕ್ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಒಂದು ಇಲ್ಲಿ ನಮ್ಮ ಜನರಿಗೆ ಸೊ ಕಿವಿದೆಲ್ಲ ಲೈಕ್ ಏನು ಹೆಚ್ಚು ಕೇಳುದಿಲ್ಲ, ಏನಾಗ್ತದೆ ಅವರು ಹೇಳಿದ್ದು ನಮ್ಗೆ ಅರ್ಥ ಆಗದೆ ಇರ್ಬೋದು, ಆ ಲೆವೆಲಲ್ಲಿ ತಗೊಳ್ತಾರೆ. ಬಟ್ ಅದು ಓವರ್ಆಲ್ ಕ್ವಾಲಿಟಿ ಆಫ್ ಲೈಫನ್ನು ನೀವು ಮೇಂಟೈನ್ ಮಾಡಬೇಕಾದ್ರೆ ಕಿವಿದು ಶಕ್ತಿ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಓಕೆ, ಹಾಗಾದ್ರೆ ಇನ್ನು ಈ ವಯಸ್ಕರಲ್ಲಿ ನಾವು ಇವಾಗ ಮುಖ್ಯವಾಗಿ ಮಾತಾಡ್ತಿರೋದೇ ವಯಸ್ಕರಲ್ಲಿ ಬರುವಂತಹ ಕಿವುಡುತನದ ಸಮಸ್ಯೆ ಬಗ್ಗೆ. ಸೊ ವಯಸ್ಕರಲ್ಲಿ ಎಷ್ಟು ಕಾಮನ್ ಆಗಿದೆ ಅಂತ? ಈಗ ವಯಸ್ಕರಲ್ಲಿ ಏಜ್ ಜಾಸ್ತಿ ಆದಾಗೆ ಈ ಕಿವಿ ಕೇಳುವ ತೊಂದರೆ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ನಾವು ಮಾತಾಡೋ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡುವ ನಾಗೇಶ್ ಮಯ್ಯ ಅಂತ ಹೇಳಿ. ಹಲೋ, ನಮಸ್ತೆ. ನಮಸ್ತೆ. ಓಕೆ, ತಮ್ಮ ಪ್ರಶ್ನೆಯನ್ನ ಕೇಳಿ. ಪ್ರಶ್ನೆ ಏನಂದ್ರೆ, ನನಗೆ 68 ವರ್ಷ ಆಗಿದೆ. ಓಕೆ, ಹಲೋ ಕೇಳಿಸ್ತಾ ಇದೆ ಸರ್, ಹೇಳಿ. 68 ವರ್ಷ ಆಗಿದೆ ನಿಮ್ಗೆ? 68 ವರ್ಷ ಆಯ್ತು. ಈಗ ಕಿವಿ ಎಲ್ಲ ಸರಿ ಕೇಳಿಸ್ತದೆ, ಒಂದ್ಸಲ ಪರೀಕ್ಷೆ ಮಾಡಿಸ್ಬೇಕು ಬೇಡ ಅಂತೇಳಿ ಬೇಕಿದ್ದಿತ್ತು. ಓಕೆ, ಕೇಳ್ಬೇಕಿದ್ದಿತ್ತು. ನೋಡಿ, ಅದೇಗ ನಾನು ಅದರ ಬಗ್ಗೆನೆ ಮಾತಾಡ್ತಾ ಇದ್ದೆ. 65 ವರ್ಷದ ನಂತರ ಪ್ರತಿ 3 ಜನರಲ್ಲಿ ಒಬ್ರಿಗೆ ಕಿವಿ ತೊಂದರೆ ಇರುವ ಚಾನ್ಸ್ ಇರ್ತದೆ. ಸೊ 65 ವರ್ಷದ ನಂತರ ಸೊ ಒಂದು ಸಲ ಕಿವಿ ಚೆಕ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ಅಂದ್ರೆ ನಿಮ್ಗೆ ಬೇಗ ಕಿವಿ ತೊಂದರೆ ಇದೆ ಅಂತ ಗೊತ್ತಾದ್ರೆ ನಾವು ಟ್ರೀಟ್ಮೆಂಟ್ ಕೂಡ ಬೇಗ ಶುರು ಮಾಡಬಹುದು. ಸೊ ಅದರಿಂದ ನಿಮ್ಗೆ ಬೆಟರ್ ಪ್ರೋಗ್ನೋಸಿಸ್ ಕೂಡ ಆಗ್ತದೆ ಸರ್. ಬನ್ನಿ, ಈ ಪರೀಕ್ಷೆನ ನಾವು ಉಡುಪಿ TMFI ಹಾಸ್ಪಿಟಲ್ ಅಲ್ಲಿಯೂ ಮಾಡ್ತೇವೆ, KMC ಮಣಿಪಾಲ್ ಅಲ್ಲೂ ಮಾಡ್ತದೆ. ಸೊ ಅಲ್ಲಿ ಡೈರೆಕ್ಟ್ ಸ್ಪೀಚ್ ಅಂಡ್ ಹಿಯರಿಂಗ್ ಡಿಪಾರ್ಟ್ಮೆಂಟ್ ಗೆ ಬಂದ್ರೆ ಕಿವಿ ಪರೀಕ್ಷೆ ಮಾಡ್ತೇವೆ ನಾವು. ಹಣ ಕೊಡ್ಬೇಕು, ನಾರ್ಮಲ್ ಪ್ರೊಸೀಜರ್ ತರ. ನಿಮ್ಮ ಹತ್ರ ಬೇರೆ ಕಾರ್ಡ್, ಆರೋಗ್ಯ ಕಾರ್ಡ್ ಬೇರೆ ಯಾವ್ದಾದ್ರು ಇದ್ರೆ ನೀವು ಅದನ್ನ ತಕೊಂಡ್ ಬಂದ್ರೆ ಯೂಸ್ ಆಗ್ತದೆ, ಇಲ್ಲಾಂದ್ರೆ ಡೈರೆಕ್ಟ್ ಹೇಗೆ ಬರ್ತೇನೆ. ತುಂಬಾ ಥ್ಯಾಂಕ್ಸ್ ಸರ್, ಬನ್ನಿ ಸರ್. ಹಾಗೆ ಮೇಡಮ್, ನಾವು ಕರೆ ಬರೋಕ್ಕಿಂತ ಮುಂಚೆ ವಯಸ್ಕರಲ್ಲಿ ಕಿವುಡುತನದ ಸಮಸ್ಯೆ ಎಷ್ಟು ಕಾಮನ್ ಅಂತ, ಸೊ ಅದಕ್ಕೆ ಅದೇ ನಾನು ಹೇಳ್ತಾ ಇದ್ದೆ. ನೋಡಿ, ಈಗ ಏಜ್ ಜಾಸ್ತಿ ಆದಾಗೆ ಕಿವಿ ತೊಂದರೆ ಆಗುವ ಜಾಸ್ತಿಯೂ ಇರ್ತದೆ. ಅಂದ್ರೆ ಅದು ಏಜ್, ಈಗ ನಿಮ್ಗೆ ಹೇಗೆ ನಾರ್ಮಲ್ ಕೂದಲಕ್ಕೆ ಬೇರೆ ಕಲರ್ ಆಗ್ತದೆ ಏಜ್ ಆದಾಗೆ, ಸೊ ಅದೊಂದು ನಾರ್ಮಲ್ ಪ್ರಾಸೆಸ್. ಸೊ ಈಗ ನಾವು ಈಗ ಎಕ್ಸಾಕ್ಟ್ ನಿಮ್ಗೆ ಸೆನ್ಸಸ್ ಪ್ರಕಾರ ಹೇಳುದಾದ್ರೆ 45 ವರ್ಷದ ನಂತರ ಒಂದು ಅರೌಂಡ್ 11% ಜನಕ್ಕೆ ಕಿವಿ ತೊಂದರೆ ಬರ್ಬೋದು. ಅದೇ ಒಂದು 55 ವರ್ಷದ ನಂತರ 25% ಜನರಿಗೆ ಬರ್ಬೋದು. ಅದೇ 65 ವರ್ಷದ ನಂತರ ನಾನು ಅವರಿಗೆ ಹೇಳಿದೆ, ನೋಡಿ, 3 ಒಬ್ರಿಗೆ ಬರುವ ಚಾನ್ಸ್ ಇರ್ತದೆ. ಸೊ 75 ಅಂಡ್ ಅಬೌವ್ ಆಲ್ಮೋಸ್ಟ್ 50% ಇಂಡಿವಿಜುವಲ್ಗೆ
ಕಿವಿ ತೊಂದರೆ ಬರುವ ಚಾನ್ಸಸ್ ಇರ್ತದೆ. ಸೊ ಏಜ್ ಆದಾಗೆ ಲಾಸ್ ಪ್ರಮಾಣನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಅದರಲ್ಲೂ ಬೇರೆ 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 ಟೈಪ್ಸ್ ಇರ್ತದೆ ಕಿವಿ, ಅಂದ್ರೆ ವಯಸ್ಕರಲ್ಲಿ ಅಂತಲ್ಲ ಕಿವಿಡುತನದಲ್ಲಿ ಬೇರೆ ಬೇರೆ ತೊಂದರೆ ಇರ್ತದೆ. ಈಗ ನಮ್ಗೆ ಓವರ್ ಆಲ್ ಕಿವಿಯನ್ನ ನೀವು ಮೂರು ಭಾಗಗಳನ್ನಾಗಿ ಮಾಡ್ಬೋದು. ಒಂದು ಹೊರ ಕಿವಿ, ನೀವೀಗ ಏನ್ ಇಲ್ಲಿ ಕಾಣ್ತಾ ಇದ್ದೀರಾ ಹೊರ ಕಿವಿ, ಆಮೇಲೆ ಮಧ್ಯ ಕಿವಿ ಇರ್ತದೆ, ಮತ್ತೆ ಒಳ ಕಿವಿ ಅಂತ. ಸೊ ಔಟರ್ ಇಯರ್, ಮಿಡಲ್ ಇಯರ್, ಇನ್ನರ್ ಇಯರ್ ಅಂತ ಮೂರು ಪಾರ್ಟ್ಸ್ಗಳಿರ್ತದೆ. ಸೊ ಆ ಒಬ್ಬ ವ್ಯಕ್ತಿಗೆ ಎಲ್ಲಿ ಕಿವಿಗೆ ತೊಂದರೆ ಆಗಿದೆ ಅಂತ ಅದರ ಮೇಲೆ ಅವನಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಸಿಂಪ್ಟಮ್ಸ್ ಇರ್ತದೆ. ಈಗ ಒಂದು ವೇಳೆ ಅವನಿಗೆ ಮಧ್ಯ ಕಿವಿ ಅಥವಾ ಹೊರ ಕಿವಿಯಲ್ಲಿ ತೊಂದರೆ ಇದ್ರೆ ನಾವು ಅದನ್ನ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೇವೆ. ಅವರಿಗೀಗ ಹೆಚ್ಚಾಗಿ ಕಿವಿ ಸೋರ್ತಾ ಇರ್ಬೋದು, ಕಿವಿ ನೋವಿರ್ಬೋದು, ಏನಾದರೂ ಇನ್ಫೆಕ್ಷನ್ ಆಗಿರ್ಬೋದು. ಈಗ ನಿನ್ನೆ ಒಂದು ಪೇಷಂಟ್ ಬಂದಿದ್ರು ನಮಗೆ, ಅವರ ವಯಸ್ಸು ಒಂದು ಅರೌಂಡ್ 29-30 ವರ್ಷ. ಸೊ ನಾವು ಹೀಗೆ ಡೀಟೇಲ್ ಹಿಸ್ಟ್ರಿ ಕೇಳ್ತಾ ಬರುವಾಗ ಫಸ್ಟ್ ಅವ್ರು ಹೇಳಿದ್ರು ನಾನು ಅಲ್ಲಿ ಬಿದ್ದೆ, ಕಿವಿ ನೋವಾಯಿತು ಅಂತೆಲ್ಲ ಹೇಳಿದರು. ಮತ್ತು ಡೀಟೇಲ್ ಇನ್ಫಾರ್ಮೇಷನ್ ಬಂದಾಗ ಏನಂದರೆ ಅವ್ರಿಗೆ ಯಾರೋ, ನಾನು ಆ ವ್ಯಕ್ತಿ ಹೇಳೋದಿಲ್ಲ, ಯಾರೋ ಹೊಡೆದಿದ್ದಾರೆ ಆಯಿತಾ. ಹೊಡೆದಾಗ ಏನಾಗಿದೆ, ಕಿವಿಯಲ್ಲಿ ಸ್ವಲ್ಪ ರಕ್ತ ಬಂದಿದೆ, ಅವ್ರು ಅದನ್ನ ಯಾರಿಗೂ ಹೇಳಲಿಲ್ಲ. ಸೊ ನಾವು ಕಿವಿ ಪರೀಕ್ಷೆ ಮಾಡಿದಾಗ ಗೊತ್ತಾಯಿತು, ಮಧ್ಯ ಕಿವಿಯಲ್ಲಿ ಒಂದು ಪರದೆ ಥರ ಇರ್ತದೆ, ಟಿಂಪ್ಯಾನಿಕ್ ಮೆಂಬ್ರೇನ್ ಅಂತ. ಆ ಮೆಂಬ್ರೇನಲ್ಲಿ ಒಂದು ಸಣ್ಣ ಹೋಲ್ ಆಗಿತ್ತು. ಸೊ ಅದರಿಂದ ಅವರಿಗೆ ಅರೌಂಡ್ ಒಂದು 25-30% ಕಿವಿ ಲಾಸ್ ಇತ್ತು. ಸೊ ಈ ಥರನೂ ಕಿವಿ ತೊಂದರೆ ಬರ್ಬೋದು, ಅಥವಾ ಕಿವಿ ಇನ್ಫೆಕ್ಷನ್. ಕೆಲವರಿಗೆ ಕಿವಿಗೆ ಕುಡ್ಗೆ ಕಡ್ಡಿ ಹಾಕುವ ಅಭ್ಯಾಸ ಇರ್ತದೆ, ಯಾವಾಗಲೂ ಹಾಕಿರ್ತದೆ. ಆವಾಗ ಏನಾಗ್ತದೆ, ಅದು ಲೆಂತ್ ಕೆಲವೊಮ್ಮೆ ಜಾಸ್ತಿ ಆಗಿ ಕಿವಿ ಒಳಗಡೆ ಹೋದರೆ ಆ ಪರದೆಗೆ ತೂತಾಗುವ ಚಾನ್ಸ್ ಇರ್ತದೆ. ಸೊ ಕಿವಿ ಡ್ಯಾಮೇಜ್, ಫುಲ್ ಡ್ಯಾಮೇಜ್ ಆಗೋದಿಲ್ಲ. ಇನ್ನೊಂದು ತೊಂದರೆ ಅಂದರೆ ಒಳ ಕಿವಿಯಿಂದ ತೊಂದರೆ. ಈಗ ಅದು ಏಜ್ ಆಗಿರ್ಬೋದು, ಕೆಲವು ಮೆಡಿಸಿನ್ಸಿಂದ ತಗೊಂಡ್ರೆ ಬರ್ಬೋದು, ಅಥವಾ ನೆಕ್ಸ್ಟ್ ನೀವು ಅದರಲ್ಲಿ ಬರ್ತದೆ ನೋಡಿ, ಈಗ ಕೆಲವೊಮ್ಮೆ ಈಗ ನಾಯ್ಸ್, ಗಟ್ಟಿ ಗಟ್ಟಿ ನಾಯ್ಸ್ ಕೇಳಿದರೆ ಬರ್ಬೋದು. ಸೊ ಅದರಿಂದೆಲ್ಲ ಒಳ ಕಿವಿ. ಸೊ ಒಂದು ವೇಳೆ ವ್ಯಕ್ತಿಗೆ ಒಳ ಕಿವಿಯಿಂದ ತೊಂದರೆ ಬಂದರೆ ಅದು ಪರ್ಮನೆಂಟ್. ಅದೇ ಮಧ್ಯ ಕಿವಿ ಆದ ಇನ್ಫೆಕ್ಷನ್ ಆದರೆ ಸ್ವಲ್ಪ ಮಟ್ಟಿಗೆ ಅದನ್ನ ಗುಣ ಮಾಡಬಹುದು ಅಂತ. ಅದೇ ENT ಫಿಸಿಷಿಯನ್ಸ್ ಅವರು ಕನ್ಸಲ್ಟ್ ಮಾಡಬೇಕಾಗ್ತದೆ. ಸೊ ENT ಅವರು ಮೆಡಿಕೇಶನ್ಸ್ ಕೊಡ್ಬೋದು, ಅಥವಾ ಏನಾದರೂ ಸರ್ಜರಿ ಮಾಡ್ಬೋದು. ಸೊ ಅದರಿಂದ ಕೂಡ ಅವರಿಗೆ ಕಡಿಮೆ ಆಗುವ ಚಾನ್ಸಸ್ ಇರ್ತದೆ. ಹಾಗೆ ಕಿವಿಡುತನದಲ್ಲೂ ಕೂಡ ಟೈಪ್ಸ್ ಇರ್ತದೆ, ತುಂಬಾ ಟೈಪ್ಸ್ ಇರ್ತದೆ. ಅದು ನಾವು ಒಬ್ಬ ವ್ಯಕ್ತಿ ನೋಡಿ ಅವನಿಗೆ ಡೀಟೇಲ್ ಪರೀಕ್ಷೆ ಮಾಡಿ ಅವನಿಗೆ ಯಾವ್ದು ಟ್ರೀಟ್ಮೆಂಟ್ ಬೇಕು ಆ ತರ ನಾವು ಅವ್ರನ್ನ ಗೈಡ್ ಮಾಡ್ತೇವೆ. ಹಾಗೆ ಈಗ ಕಿವಿಡುತನ ಬಂದಿದೆ ಅಂದ್ರೆ ಕಿವಿಯ ಸಮಸ್ಯೆ ಬಂದಿದೆ ಅಂತ ಹೇಗೆ ಗೊತ್ತಾಗ್ತದೆ, ಸಿಂಪ್ಟಮ್ಸ್ ಯಾವ ರೀತಿಯಲ್ಲಿ ಇರ್ತದೆ ಅಂತ? ಈಗ ನೀವು ಏಜ್ಡ್ ಅವರಿಗೆ ತಕೊಳ್ಳೋದಾದ್ರೆ, ವಯಸ್ಕರಲ್ಲಿ ತಕೊಳ್ಳೋದಾದ್ರೆ ಅವರಿಗೆ ಆಲ್ವೇಸ್ ಒಂದು ಕನ್ಫ್ಯೂಷನ್ ಇರ್ತದೆ. ಏನು ಹೇಳಿದ್ರಿ, ಏನು ರಿಪೀಟ್ ಮಾಡಿ, ಓಕೆ ನನಗೆ ನೀವು ಹೇಳೋದು ಕೇಳ್ತಾ ಇಲ್ಲ ಆ ಥರ ಹೇಳ್ಬೋದು. ಕೆಲವರು ಏನಾಗ್ತದೆ ಅಂದರೆ ಡಿಪ್ರೆಷನಿಗೆ ಹೋಗ್ತಾರೆ. ಅವ್ರಿಗೀಗ ನಾನು ನೀವು ಏನೋ ಮಾತಾಡ್ತಾ ಇದ್ರಿ, ಎದುರುಗಡೆ ಒಬ್ರು ಕೂತಿದ್ದಾರೆ, ಅವರಿಗೆ ಕಿವಿ ಕೇಳುವುದಿಲ್ಲ, ಅವ್ರು ಎಣಿಸ್ತಾರೆ ಓ ಇವ್ರು ನಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಏನೋ ಮಾತಾಡ್ತಾರೆ. ಯಾಕಂದರೆ ಅವರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಅಥವಾ ಈಗ ಗಲಾಟೆ ಪ್ರದೇಶದಲ್ಲಿ ಎಸ್ಪೆಷಲಿ ನಾಯ್ಸ್, ಈಗ ಟೆಂಪಲಿಗೆ ಹೋಗ್ತೀರಾ ಅಥವಾ ಚರ್ಚಿಗೆ ಹೋಗ್ತೀರಾ, ನಾಯ್ಸ್ ಇರ್ತದೆ, ಅಥವಾ ಹಬ್ಬಕ್ಕೆ ಹೋಗ್ತೀರಾ, ಅವರಿಗೆ ಮಾತಾಡೋದು ಅರ್ಥ ಆಗೋದಿಲ್ಲ. ಸೊ ನಮಗೆ ಆ ಸಿಚುವೇಶನಲ್ಲಿ ನಾರ್ಮಲ್ ಇದ್ದವರಿಗೆ ಮಾತಾಡ್ತಾ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಅಂತ ಅವರಿಗೆಲ್ಲ ಇನ್ನೂ ಪ್ರಾಬ್ಲಮ್ ಆಗ್ತದೆ. ಇದ್ರ ಬಗ್ಗೆ ಮಾತಾಡುವ ಒಬ್ರು ಕಾಲರ್ ಇದ್ದಾರೆ, ಕೃಷ್ಣರಾಜ್ ಶೆಟ್ಟಿ ಅಂತ. ಹಲೋ ನಮಸ್ತೆ. ಓಕೆ, ತಮ್ಮ ಪ್ರಶ್ನೆಯನ್ನ ಕೇಳಿ. ಕೇಳ್ತಾ ಉಂಟು, ಪ್ರಶ್ನೆ ಕೇಳಿ ಸರ್. ಅಂದ್ರೆ ಹಲ್ಲು ನೋವಿಗೂ ಇದಕ್ಕೂ ಡೈರೆಕ್ಟ್ ಕನೆಕ್ಷನ್ ಇಲ್ಲ, ಬಟ್ ಏನಾದ್ರೂ ಇನ್ಫೆಕ್ಷನ್ ಇದ್ರೆ, ಈಗ ನೀವು ಹೇಳಿದ್ರಿ ಮೆದುಳಿದ ಇನ್ಫೆಕ್ಷನ್ ಆ ತರ ಏನೋ ಕೇಳಿದ್ರಲ್ವ, ಸೊ ಏನಾದ್ರೂ ಇನ್ಫೆಕ್ಷನ್ ಇದ್ರೆ ಅದು ಮಧ್ಯ ಕಿವಿಗೆ ಏನಾದ್ರೂ ಇಫೆಕ್ಟ್ ಇದ್ರೆ ಸೊ ಅದರಿಂದ ಕಿವಿಡುತನ ಬರ್ಬೋದು. ಸೊ ಡೈರೆಕ್ಟ್ ಹಲ್ಲು ನೋವು ಬಂದ್ರೆ ಅಂದ್ರೆ ನಿಮ್ಗೆ ಕೆಲವು ಸಲ ಆಗ್ತದೆ ಏನಂದ್ರೆ ಕಿವಿ ಒಳಗಡೆ ಕೇಳಿದವರು ಉತ್ತರವನ್ನ ಕೊಡ್ತಾ ಇದ್ದಾರೆ, ತಾವು ಕೇಳಿಸ್ಕೊಳ್ಳಿ. ಓಕೆ, ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಸರ್, ನೀವು ಕೇಳಿಸ್ಕೊಳ್ಳಿ ಮೇಡಮ್, ನೀವು ಉತ್ತರವನ್ನ ಕೊಡಿ. ಅಂದ್ರೆ ಈಗ ಹಲ್ಲು ಉದುರುದ್ರಿಂದ ಕಿವಿ ಲಾಸ್ ಏನ್ ಬರ್ಲಿಕ್ಕಿಲ್ಲ, ಆದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಕಿವಿಯಲ್ಲಿ ಇನ್ಫೆಕ್ಷನ್ ಇದ್ರೆ ಅದನ್ನ ನಾವು ರೆಫರ್ ಪೇನ್ ಅಂತ ಹೇಳ್ತೇವೆ, ಅದು ಎಲ್ಲ ಕಡೆ ಬೇರೆ ಕಡೆ ಬಂದಾಗ ಆಗ್ತದೆ. ಅಥವಾ ಏನಾದರೂ ಇನ್ಫೆಕ್ಷನ್ ಆಗಿ ಅದು ಸ್ಪ್ರೆಡ್ ಆದರೆ, ಕಿವಿ ಏರಿಯಾದಲ್ಲಿ ಸ್ಪ್ರೆಡ್ ಆದರೆ ಕಿವಿ ತೊಂದರೆ ಬರ್ಬೋದು. ಅದರ್ವೈಸ್ ಹಲ್ಲು ಉದುರುದ್ರಿಂದ ಅದಕ್ಕೆ ಕಿವಿ ತೊಂದರೆಗೂ ಏನು ಸಂಬಂಧ ಇಲ್ಲ. ಓಕೆ,
ಹಾಗೆ ತಮಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೇನೆ ಮೇಡಮ್. ಆಗಿನ ಅಂದ್ರೆ ಅಥವಾ ಸಿಂಪ್ಟಮ್ಸ್ ಬಗ್ಗೆ ನಾನು ಮಾತಾಡ ಅಂದ್ರೆ ಹೇಗೆ ಗೊತ್ತಾಗ್ತದೆ ಅಂತ ನಾನು ಕೇಳ್ತಾ ಇದ್ದೆ ಅದ್ರ ಬಗ್ಗೆ. ಅಂದ್ರೆ ಈಗ ನೀವು ಫಾರ್ ಎಕ್ಸಾಂಪಲ್ ಟಿವಿ ನೋಡುವಾಗ ಅವ್ರೀಗ ನೀವೆಲ್ಲರೂ ಒಂದು ವಾಲ್ಯೂಮ್ ಅಲ್ಲಿ ನೋಡ್ತಾ ಇದ್ರೆ ಮನೆಯಲ್ಲಿ ಕಿವಿ ಕೇಳದೇ ಇರೋರು ಇದ್ರೆ ಅವರು ಆಟೋಮೆಟಿಕಲಿ ವಾಲ್ಯೂಮ್ ಜಾಸ್ತಿ ಮಾಡ್ತಾರೆ, ಅಥವಾ ನಿಮ್ಮ ಹತ್ರ ರಿಪಿಟೇಷನ್ಸ್ ಕೇಳ್ತಾರೆ, ಪದೇ ಪದೇ ಕೇಳ್ತಾರೆ, ಮತ್ತೆ ನಾನು ಆಗ ಹೇಳಿದಾಗ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಆ ತರದೆಲ್ಲ ಕಾಮನ್ ಸಿಂಪ್ಟಮ್ಸ್. ಮಕ್ಕಳಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ನಾನು ಹೇಳ್ತೇನೆ. ಹುಟ್ಟಿದ ಮಗುವಿಗೆ ನಾವಿಲ್ಲಿ ನಮ್ಮ ಹಾಸ್ಪಿಟಲ್ ಅಲ್ಲಿ, ಈಗ ಇವನ್ ಟಿ ಎಂ ಎ ಪೈ ಹಾಸ್ಪಿಟಲ್ ಅಲ್ಲಿ ಇರ್ಬೋದು, ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಇರ್ಬೋದು, ಹುಟ್ಟಿದ ಮಗುವಿಗೆ ನಾವು ಕಿವಿ ಟೆಸ್ಟ್ ಮಾಡ್ತೇವೆ. ಮ್ಯಾಂಡೇಟರಿ ಮಾಡಿದ್ದೇವೆ ನಾವು, ಎಲ್ಲ ಮಕ್ಕಳಿಗೂ ಕಿವಿ ಟೆಸ್ಟ್ ಮಾಡ್ತೇವೆ. ಸೊ ಆ ಟೈಮಲ್ಲಿ ಒಂದು ವೇಳೆ ಮಕ್ಕಳಿಗೆ ಕಿವಿ ತೊಂದರೆ ಇದ್ರೆ ನಾವು ಇಮ್ಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ. ಬಿಕಾಸ್ ಮಕ್ಕಳಿಗೆ ಕಿವಿ ಕೇಳದೆ ಇದ್ರೆ ಅವ್ರು ಮಾತಾಡ್ಲಿಕ್ಕೆ ಕಷ್ಟ. ನಿಮ್ಗೆ ಕಿವಿ ಕೇಳದಿದ್ರೆ ಮಾತಾಡ್ಲಿಕ್ಕೆ ಚಾನ್ಸಸ್ ಇಲ್ಲ. ಬಿಕಾಸ್ ಏನು ಒಂದು ಇನ್ಪುಟ್ ಬರಬೇಕು, ಮತ್ತೆ ಮಾತ್ರ ಅವರಿಗೆ ಮಾತಾಡ್ಲಿಕ್ಕೆ ಆಗ್ತದೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಅಶೋಕ್ ಅಂತ ಹೇಳಿ ಸಾಲಿಗ್ರಾಮದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ನಮಸ್ತೆ. ಹಲೋ ಹಲೋ ಹೇಳಿ ಸರ್, ತಮ್ಮ ಪ್ರಶ್ನೆಯನ್ನ ಕೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಹೇಳಿ ಸರ್, ನಮಸ್ತೆ, ಕೇಳ್ತಾ ಇದೆ. ನನ್ನ ಮಗ 6 ವರ್ಷದ ಮಗಳಿದ್ದಾಳೆ ಮೇಡಮ್, ನನಗೆ ಕಿವಿ ಯಾವಾಗ್ಲೂ ನೋವು ನೋವು ಅಂತ ಇರ್ತಾಳೆ. ಕಿವಿ ಒಳಗಡೆ ಸ್ವಲ್ಪ ಕಪ್ಪು ತರ ಇದೆ, ಅದಕ್ಕೆ ಸಮಸ್ಯೆ ಆಗತ್ತೆ ಮೇಡಮ್ ಏನಾದ್ರು? ಅಂದ್ರೆ ಆ ಕಿವಿ ಒಳಗಡೆ ಕುಗ್ಗೆ ಅಂತ ಕರಿತೇವೆ ನಾವು, ವ್ಯಾಕ್ಸ್. ಅದು ಆಕ್ಚುಲಿ ನಾರ್ಮಲ್ ಪ್ರಾಸೆಸ್. ಸೊ ಎಲ್ಲರಿಗೂ ಇರ್ತದೆ, ಎಲ್ಲ ಏಜ್ ಅವರಿಗೂ ಆ ಕುಗ್ಗೆ ಇರ್ತದೆ. ಆದ್ರೆ ಪ್ರಾಬ್ಲಮ್ ಯಾವಾಗ್ತದೆ ಅಂದ್ರೆ ಇಂಪ್ಯಾಕ್ಟೆಡ್ ವ್ಯಾಕ್ಸ್ ಅಂತ ಆಗ್ತದೆ. ಆ ವ್ಯಾಕ್ಸ್ ವ್ಯಾಕ್ಸ್ ರೂಪದಲ್ಲೇ ಇರಬೇಕು. ಅದು ಗಟ್ಟಿ ಆದ್ರೆ ಕಿವಿ ಬ್ಲಾಕ್ ಆಗ್ತದೆ, ಗಟ್ಟಿ. ಈಗ ಹಾರ್ಡ್ ವ್ಯಾಕ್ಸ್ ಆಗ್ತದೆ ಕೆಲವರಿಗೆ. ಸೊ ಆ ವ್ಯಾಕ್ಸ್ ಗಟ್ಟಿ ಆದ್ರೆ ಏನಾಗ್ತದೆ ಅಂದ್ರೆ ಕಿವಿ ಬ್ಲಾಕ್ ಆಗ್ತದೆ, ಆವಾಗ ಮಕ್ಕಳಿಗೆ ಕಿವಿ ನೋವು ಬರ್ತದೆ. ಇದು ಕಾಮನ್ ಪ್ರಾಬ್ಲಮ್ ಸರ್, ಅದು ಸ್ಕೂಲಿಗೆ ಹೋಗುವ ಮಕ್ಕಳಲ್ಲಿ ಇದು ಕಾಮನ್ ಕಾಣ್ತದೆ. ಸೊ ನೀವು ಹತ್ರ ಇರುವ ENT ಡಾಕ್ಟರ್ ಅಲ್ಲಿ ಹೋಗ್ಬೋದು, ಒಂದು ಇದು ಸಿಗ್ತದೆ, ಕಿವಿ ಡ್ರಾಪ್ಸ್ ಸಿಗ್ತದೆ. ಸೊ ಆ ಡ್ರಾಪ್ಸ್ ಹಾಕಿದ್ರೆ ಆ ವ್ಯಾಕ್ಸ್ ಗಟ್ಟಿ ವ್ಯಾಕ್ಸ್ ಸ್ಮೂತ್ ಆಗ್ತದೆ. ಸೊ ಅದು ಆಟೋಮೆಟಿಕ್ ಆಗಿ ಅವರು ಸ್ನಾನ ಮಾಡುವಾಗ ಅಥವಾ ಮಲ್ಕೊಂಡಿದ್ದಾಗ ಅದು ಹೊರಗೆ ಹೋಗಿರ್ತದೆ. ಸೊ ಅದು ನೋವಿಗೆ ರಿಲೀಫ್ ಆಗ್ತದೆ. ಚಿಕ್ಕ ಮಗು ಇದ್ದಾಗ ಡಾಕ್ಟರ್ ಕೊಟ್ಟಿದ್ರು ಮೇಡಮ್, ಅದೀಗ ಪುನಃ ವ್ಯಾಕ್ಸ್ ಹಾಕಿದ್ರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ, ಡಾಕ್ಟರ್ ಹೇಳಿಲ್ಲ. ಹೌದು, ಪದೇ ಪದೇ ವ್ಯಾಕ್ಸ್ ಹಾಕಿದ್ರೆ ಒಳ್ಳೇದಲ್ಲ ಅಂತಾರೆ, ಅದು ಯಾವ ತರ ಅಂತ ಅಂದ್ರೆ ಪದೇ ಪದೇ ಅದು ಹಾಕುದು ಒಳ್ಳೇದಲ್ಲ. ಸೊ ನೀವು ಬೆಟರ್ ಏನಂದ್ರೆ ಹತ್ರ ಇರುವ ENT ಡಾಕ್ಟರ್ಗೆ ಹೋದ್ರೆ ಅವರು ಆ ಏಜ್ ಗೆ ತಕ್ಕನ ಹಾಗೆ ಯಾವ ಡ್ರಾಪ್ ಸುಟೇಬಲ್ ಅಂತ ನೋಡಿ ಹಾಕ್ಬೋದು. ಅಥವಾ ಅದು ಈಗ ಹಾರ್ಡ್ ವ್ಯಾಕ್ಸ್ ಕೆಲವೊಮ್ಮೆ ಏನ್ ಮಾಡ್ತೇವೆ ಅಂದ್ರೆ ನಾವು ಅಂದ್ರೆ ENTs ಮಾಡ್ತಾರೆ, ಅದು ಯೂಶ್ವಲಿ ಅದನ್ನ ರಿಮೂವ್ ಮಾಡ್ಲಿಕ್ಕೂ ಆಗ್ತದೆ. ಸೊ ಅದು ಸ್ವಲ್ಪ ಡ್ರಾಪ್ಸ್ ತರ ಹಾಕಿ ಡಾಕ್ಟರ್ ರಿಮೂವ್ ಮಾಡ್ತಾರೆ. ಸೊ ಅದು ಅದು ಯಾಕೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅದು ಜೆನೆಟಿಕ್ಸ್ ತರ ಬರ್ತದೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದರ, ಎಲ್ಲ ಮಕ್ಕಳಿಗೂ ಕಿವಿ ವ್ಯಾಕ್ಸ್ ಗಟ್ಟಿ ಆಗ್ತದೆ ಅಂತ ಇಲ್ಲ. ಸೊ ಎಲ್ಲರಲ್ಲೂ ಈ ತರ ತೊಂದರೆ ಕಾಣ್ತದೆ ಅಂತಿಲ್ಲ. ಬಟ್ ಈ ತರ ಬಂದಾಗ ನೀವೇ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ಕಡ್ಡಿ ಹಾಕಿ ಕಿವಿಯಿಂದ ತೆಗಿಬೇಡಿ. ಬಿಕಾಸ್ ಅವ್ರಿಗೆ ನಾನು ಮೊದಲಿನ ಕಾಲರಿಗೂ ಹೇಳ್ತಾ ಇದ್ದೆ, ಸೊ ಅದು ಮಧ್ಯ ಕಿವಿ ಡ್ಯಾಮೇಜ್ ಆಗುವ ಚಾನ್ಸಸ್ ಇರ್ತದೆ. ಸೊ ನಿಯರ್ ಬೈ ಡಾಕ್ಟರ್ಗೆ ಒಂದು ತೋರಿಸಿದ್ರೆ ಉತ್ತಮ ಸರ್. ಹಾಗೆ ಡಾಕ್ಟರ್, ಇಂತಹ ಒಂದು ಸಮಸ್ಯೆ ಬಂದಾಗ ನಾವು ಯಾರನ್ನ ಸಂಪರ್ಕಿಸಬೇಕಾಗ್ತದೆ? ಇದು ಒಳ್ಳೆ ಕ್ವೆಶ್ಚನ್ಸ್ ಆಕ್ಚುಲಿ. ಕೆಲವರು ಅಂತ ಹೇಳಿದ್ರೆ ಮನೆಯಲ್ಲೇ ಇರ್ತಾರೆ, ಓಕೆ ಬೇಡ ಗುಣ ಆಗ್ತದ ನೋಡುವ ಮತ್ತೆ ಹೋಗುವ ಹಾಸ್ಪಿಟ್ಲಿಗೆ ಅಂತ ಹೇಳ್ತಾರೆ. ಸೊ ಹೇಳ್ಬೇಕು ಅಂದ್ರೆ ಈ ಕಿವಿಯ ತೊಂದರೆ ಇದ್ರೆ ಆಡಿಯಾಲಜಿಸ್ಟ್ ಅಂತ ಇರ್ತಾರೆ. ಸೊ ಹಾಸ್ಪಿಟಲ್ ಈಗ ನೀವು ನಮ್ಮ ಹಾಸ್ಪಿಟಲ್ಗೆ ಬಂದ್ರೆ ಡೈರೆಕ್ಟ್ ನಿಮ್ಗೆ ಕಿವಿದೇ ತೊಂದರೆ ಇದ್ರೆ, ಅಂದ್ರೆ ಈಗ ನಂಗೆ ಕಿವಿ ಕೇಳುದಿಲ್ಲ, ಗದ್ದಲ ಇದ್ದಾಗ ಅರ್ಥ ಆಗೋದಿಲ್ಲ ಅಂತ ತೊಂದರೆ ಇದ್ರೆ ನೀವು ಡೈರೆಕ್ಟ್ ಆಡಿಯಾಲಜಿಸ್ಟ್ಗೆ ಬರ್ಬೋದು. ಅಥವಾ ಈಗ ಇವ್ರು ಕೇಳಿದ್ರು ನೋಡಿ, ಕಿವಿ ಕುಗ್ಗೆ ಇದೆ, ಕಿವಿ ಸೋರ್ತದೆ ಅಂತ ತೊಂದರೆ ಇದ್ರೆ ENTಗೆ ನೀವು ಫಸ್ಟ್ ಹೋಗ್ಬೇಕಾಗ್ತದೆ. ಇಯರ್ ನೋಸ್ ಥ್ರೋಟ್ ಎಕ್ಸ್ಪರ್ಟ್ ಇರ್ತಾರಲ್ಲ, ಅಲ್ಲಿಗೆ ಹೋಗ್ಬೇಕಾಗ್ತದೆ. ಸೊ ಅವರು ಸುಟೇಬಲ್ ನೋಡಿ ನಮ್ಗೆ ಅವರು ರೆಫರಲ್ ಮಾಡ್ತಾರೆ ಅಲ್ಲಿಂದ. ಸೊ ಒಂದು ವೇಳೆ ಕಿವಿದೇ ತೊಂದರೆ ಇದ್ರೆ, ಇವನ್ ಸಣ್ಣ ಮಕ್ಕಳು ಮಾತಾಡ್ತಾ ಇಲ್ಲ, ಏಜ್ಗೆ ತಕ್ಕನಾಗೆ ಮಾತಾಡ್ತಾ ಇಲ್ಲ, ಸೊ ಆಗ ಮಕ್ಕಳದ್ದು ನಾವು ಹೇಳ್ತಾ ಇದ್ವಿ ಮಧ್ಯದಲ್ಲಿ ಸ್ಟಾಪ್ ಮಾಡಿದೆ. ಸೊ ಈಗ ಹುಟ್ಟಿದ ಎಲ್ಲ ಮಕ್ಕಳಿಗೆ ಕಿವಿ ಟೆಸ್ಟ್ ಮಾಡಲೇಬೇಕು, ಮ್ಯಾಂಡೇಟ್ರಿ. ನಾವು ನಮ್ಮ ಹಾಸ್ಪಿಟಲಲ್ಲಿ ಮಾಡಿದ್ದೇವೆ. ಸೊ ಈಗ ನಿಯರ್ ಬೈ ಹಾಸ್ಪಿಟಲ್, ಈಗ ಯಾರು ಟಿವಿ ನೋಡ್ತಾ ಇದ್ದೀರೋ, ಸೊ ಅವ್ರಿಗೂ ಇದೊಂದು ಇನ್ಫಾರ್ಮೇಶನ್. ಒಂದು ವೇಳೆ ನಿಮ್ಮ ಮಗುವಿಗೆ ಕಿವಿ ಟೆಸ್ಟ್ ಆಗದಿದ್ರೆ ದಯವಿಟ್ಟು ಕರ್ಕೊಂಡು ಬನ್ನಿ. ಇಟ್ಸ್ ಎ ರುಟೀನ್ ಪ್ರೊಸೀಜರ್, ಸ್ಕ್ರೀನಿಂಗ್ ಪ್ರೊಸೀಜರ್. ಒಂದು 5 ನಿಮಿಷದಲ್ಲಿ ಟೆಸ್ಟ್ ಮುಗಿತದೆ. ಈಗ ಒಂದು ವೇಳೆ ಮಗುವಿಗೆ ಕಿವಿ ಕೇಳದೇ ಇದ್ರೆ ಮಗು ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಮಾತಾಡ್ಲಿಕ್ಕೆ ಕಷ್ಟ ಆದರೆ ಕಮ್ಯುನಿಕೇಶನ್ ಇರುವುದಿಲ್ಲ. ಸೊ ಅವನು ಇಡೀ ಈ ವರ್ಲ್ಡಲ್ಲಿ ಅಲೋನ್ ಆಗ್ತಾನೆ. ಅದಕ್ಕೆ ಈಗ ಟ್ರೀಟ್ಮೆಂಟ್ ಹಲವಾರು ಬಂದಿದೆ. ಸೊ ಅದು ಯಾವಾಗ ಸಕ್ಸಸ್ಫುಲ್ ಆಗ್ತದೆ ಅಂದರೆ ನೀವು ಬೇಗ ಟ್ರೀಟ್ಮೆಂಟ್ ಶುರು ಮಾಡಬೇಕು.
ಈಗ ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ನಾನು ಇನ್ನೊಂದು ಹೊಸ ಅದು ಫಾರಿನ್ ಲ್ಯಾಂಗ್ವೇಜ್ ಅರಬಿಕ್ ಲ್ಯಾಂಗ್ವೇಜ್ ಕಲೀರಿ ಅಂದರೆ ಕಷ್ಟ. ಅದೇ ಸಣ್ಣ ಮಗುಗೆ ನೀವು ಹೇಳಿಕೊಡಿ ಎಷ್ಟು ಬೇಗ ಪಿಕ್ ಮಾಡ್ತದೆ ಅದು. ಸೊ ಅದೇ ಥರ ನೀವು ಟ್ರೀಟ್ಮೆಂಟ್ ಬೇಗ ಶುರು ಮಾಡಿದ್ರೆ ಸಕ್ಸಸ್ಫುಲ್ಲು ಕೂಡ ಚೆನ್ನಾಗಿರುತ್ತೆ. ಓಕೆ, ಆದಷ್ಟು ಬೇಗ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ನೀವು ಬೇಗ ಕಂಡು ಹಿಡಿಬೇಕಾಗ್ತದೆ ಅಲ್ವಾ? ಈಗ ಫ್ಯಾಮಿಲಿಯಲ್ಲಿ ಯಾರಿಗ ಒಬ್ಬರಿಗೆ ಇದ್ರೆ ಅಂದ್ರೆ ಅನುವಂಶೀಯವಾಗಿ ಬರ್ತದ ಚಾನ್ಸಸ್? ಅದು ಲೈಕ್ ಅದು ಡಿಪೆಂಡ್. ಓಕೆ, ಅದ್ರ ಬಗ್ಗೆ ನಾನು ಕೇಳ್ತೇನೆ. ಒಬ್ರು ಕಾಲರ್ ರೆಡಿ ಇದ್ದಾರೆ, ರಾಕೇಶ್ ಅಂತ ಹೇಳಿ ಮೈಸೂರಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ತೆ ರಾಕೇಶ್ ಅವರೇ. ಹಲೋ, ಹಲೋ, ನಮಸ್ತೆ ರಾಕೇಶ್ ಅವರೇ, ಹೇಳಿ. ಮೇಡಮ್, ಅರ್ಚನಾ ಮೇಡಮ್ ಅವ್ರಿಗೆ ಒಂದು ಪ್ರಶ್ನೆ ಇತ್ತು. ಕೇಳಿ ಕೇಳಿ ಸರ್. ಈಗ ವಯಸ್ಸಾದವರಿಗೆ ಈಗ ಕಿವಿ ಕೇಳೋದು ಸ್ವಲ್ಪ ಕಮ್ಮಿ ಆದಾಗ ಮಿಷಿನ್ ಹಾಕೊಳ್ಳಿ ಅಂತ ಹೇಳಿ ವೈದ್ಯರು ಸಲಹೆ ಕೊಡ್ತಾರೆ, ಆದ್ರೂ ಇವರು ಏನು ಮುಜುಗರದಿಂದ ಹಾಕೊಳ್ಳಲ್ಲ, ಅದಕ್ಕೆ ನೀವೇನ್ ಹೇಳ್ತೀರಾ? ಅದೇ ನೋಡಿ, ಈಗ ಫಸ್ಟ್ ನೀವು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಈಗ ಹೇಳುವವರು ಸಾವಿರ ಹೇಳ್ತಾರೆ, ಅದನ್ನ ನೀವು ಇಗ್ನೋರ್ ಮಾಡ್ಬೇಕು ಫಸ್ಟ್. ಅದೇ ನಮ್ಮ ಈ ಇಂಡಿಯಾದಲ್ಲಿ ಸ್ಟಿಗ್ಮಾ ಅಂತ ಕರಿತೇವೆ ಇದಕ್ಕೆ ನಾವು. ಈಗ ಕನ್ನಡಕನ ಈಸಿಯಾಗಿ ಎಕ್ಸೆಪ್ಟ್ ಮಾಡ್ಕೊಂಡು ಹಾಕ್ತಾರೆ, ಅದೇ ಕಿವಿಗೆ ಬಂದ್ರೆ ಅವ್ರೇನ್ ಹೇಳ್ತಾರೋ ಇವ್ರೇನ್ ಹೇಳ್ತಾರೋ ಅಂತ. ಈಗ ಫಸ್ಟ್ ನಿಮ್ಗೆ ಕಿವಿ ಕೇಳಲಿಕ್ಕೆ ತೊಂದರೆ ಇದೆ, ಅದನ್ನ ನೀವು ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು, ಎಸ್ ನಂಗೆ ಕಿವಿ ತೊಂದರೆ ಇದೆ ಅಂತ. ಸೊ ಹಾಗೆ ಆ ಮೆಷಿನ್ ಹಾಕಿದಾಗ ನಿಮ್ಗೆ ಅಡ್ವಾಂಟೇಜಸ್ ಉಂಟಾ ಅಂತ ಫಸ್ಟ್ ನೋಡ್ಬೇಕು. ನಿಮ್ಗೆ ಉಪಯೋಗ ಇದ್ರೆ ಯಾರ ಮಾತು ಕೇಳುವ ಅಗತ್ಯ ಇಲ್ಲ, ನೀವು ಮೆಷಿನ್ನ ಧರಿಸ್ಲೇಬೇಕು, ಹಾಕ್ಲೇಬೇಕು. ಅದರಿಂದ ನನಗೆ ಎಷ್ಟು ನಾನು ಎಷ್ಟು ಪೇಷಂಟ್ಸ್ ಅನ್ನ ನೋಡಿದ್ದಾರೆ, ಮೊದಲು ಎಷ್ಟು ಪ್ರಾಬ್ಲಮ್ ಇತ್ತು ಅವ್ರಿಗೆ. ಸೊ ಮೆಷಿನ್ ಹಾಕಿದ್ಮೇಲೆ, ಹಿಯರಿಂಗ್ ಏಡ್ ಹಾಕಿದ್ಮೇಲೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕಾಣ್ತದೆ ಅವರಲ್ಲಿ. ಸೊ ಅವರೊಟ್ಟಿಗೆ ಮಾತಾಡ್ಬೇಕು, ಮೆಷಿನ್ ಯಾರು ಹಾಕೊಂಡಿದ್ದಾರೆ ಸೊ ಅವ್ರ ಹತ್ರ ಮಾತಾಡ್ಬೇಕು. ಹೇಳೋರು ಹೇಳ್ತಾರೆ ಅಯ್ಯೋ ಆ ಮೆಷಿನ್ ಅಲ್ಲಿ ತುಂಬಾ ನಾಯ್ಸ್ ಬರ್ತದೆ, ಇರಿಟೇಟ್ ಆಗ್ತದೆ ಅಂತೆಲ್ಲ ಹೇಳ್ತಾರೆ, ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಆದ್ರೆ ಮಾತ್ರ ಗೊತ್ತಾಗ್ತದೆ. ಥ್ಯಾಂಕ್ ಯು ರಾಕೇಶ್ ಅವರೇ. ಥ್ಯಾಂಕ್ ಯು, ತುಂಬಾ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರು ರಾಕೇಶ್ ಅವರು. ಹಾಗೆ ನಾನು ಅಂದ್ರೆ ಫ್ಯಾಮಿಲಿಯಿಂದ ಬರ್ತದ ಅಂತ ಕೇಳಿದೆ ಡಾಕ್ಟರ್, ಅದಕ್ಕೆ ಅಂದ್ರೆ ಅದರಲ್ಲಿ ಕೂಡ ತುಂಬಾ ಟೈಪ್ಸ್ ಉಂಟು ಫ್ಯಾಮಿಲಿಯಲ್ಲಿ. ಅಂದ್ರೆ ಈಗ ಲೈಕ್ ಈಗ ಅದು ನಾವು ಹೇಳ್ತೇವೆ ಆಟೋಸೋಮಲ್ ಡಾಮಿನೆಂಟ್ ರಿಸೆಸಿವ್ ಅಂತ, ಅದರಲ್ಲಿ ತುಂಬಾ ಜೀನ್ಸ್ ಇರ್ತದೆ. ಸೊ ಆ ಜೆನೆಟಿಕ್ ಇವ್ಯಾಲ್ಯೂಯೇಷನ್ ಒಂದು ಮಾಡಬೇಕು. ಇದೇ ಸಂದರ್ಭದಲ್ಲಿ ಈಗ ನಾನು ಒಂದು ಕೇಸ್ ಎಕ್ಸಾಂಪಲ್ ಕೂಡ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ದು ಇದು ರೆಗ್ಯುಲರ್ ಪೇಷಂಟ್, ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೇನೆ. ಅವರು ಭಟ್ಕಳದಿಂದ ಬರ್ತಾ ಇದ್ದಾರೆ. ಸೊ ಅವರಿಗೆ ಮೂರು ಮಕ್ಕಳಿದ್ದಾರೆ, ಮೂರು ಮಕ್ಕಳಿಗೂ ಕಿವಿ ತೊಂದರೆ ಇದೆ ಆಯ್ತಾ. ಸೊ ಆ ಮೂರು ಮಕ್ಕಳು ನಮ್ಮ ಪೇಷಂಟ್, ಅದು ಆಕ್ಚುಲಿ ಬೇಜಾರಿನ ವಿಷಯ ಆಯ್ತಾ. ಸೊ ಅಟ್ ಲೀಸ್ಟ್ ಅವರು ದೊಡ್ಡ ಮಗುವಿಗೆ ಕಿವಿ ಲಾಸ್ ಬಂದ ಮೇಲೆ ಅದರಲ್ಲಿ ಒಂದು ಜೆನೆಟಿಕ್ ಇವ್ಯಾಲ್ಯೂಯೇಷನ್ ಅಂತ ಇರ್ತದೆ ನಮ್ಮ ಮಣಿಪಾಲ್ ಹಾಸ್ಪಿಟಲಲ್ಲಿ, ಅದರದ್ದು ಲಭ್ಯವಿದೆ. ನೀವೇ ಪ್ರೋಗ್ರಾಮ್ ಕೊಟ್ಟಿರಬಹುದು ಯಾವಾಗಲಾದರೂ. ಸೊ ಅದೊಂದು ಮಾಡಿಸ್ಕೊಂಡಿದ್ರೆ ಅಟ್ ಲೀಸ್ಟ್ ಆಗ ಸೆಕೆಂಡ್ ಮಗುವಿಗೆ ಥರ್ಡ್ ಮಗುವಿಗೆ ತೊಂದರೆ ಬರ್ತದ ಅಂತ ಗೊತ್ತಾಗ್ತಾ ಇತ್ತು. ಸೊ ಈಗ ಮೂರೂ ಮಕ್ಕಳಿಗೆ ಕಿವಿ ತೊಂದರೆ ಇದೆ, ಮೂರೂ ಮಕ್ಕಳು ಹಿಯರಿಂಗ್ ಏಡ್ ಯೂಸ್ ಮಾಡ್ತಾ ಇದ್ದಾರೆ. ಅದು ಕ್ರಮೇಣ ಅದಕ್ಕೆ ಗುಣ ಆಗ್ತದ ಡಾಕ್ಟರ್? ಅಂದ್ರೆ ಈಗ ಇದು ನಾನು ಹೇಳಿದೆ ನೋಡಿ, ಈಗ ಒಳ ಕಿವಿಯಲ್ಲಿ ತೊಂದರೆ ಇದ್ರೆ ಅದು ಪರ್ಮನೆಂಟ್ ತೊಂದರೆ, ಅದು ಗುಣ ಆಗೋದಿಲ್ಲ. ಅದರ ಬೆಟರ್ಮೆಂಟ್ ಹೇಗೆ ಅಂದ್ರೆ, ನಾವು ಒಂದು ಸರ್ಜರಿ ಮಾಡಬೇಕು ಅಥವಾ ಹಿಯರಿಂಗ್ ಏಡ್ ಹಾಕಬೇಕು. ಸೊ ಅದು ಟೆಂಪರರಿ, ಲೈಕ್ ನಮ್ಗೆ ಇದ್ದ ಆರ್ಗನ್ ಅನ್ನ ನಾವು ಲೈಕ್ ರಿಪ್ಲೇಸ್ ಮಾಡ್ಲಿಕ್ಕೆ ಕಷ್ಟ, ಆದ್ರೂ ನಾವೊಂದು ನಿಯರ್ ನಾರ್ಮಲ್ ಲೆವೆಲ್ಗೆ ತಕೊಂಡೋಗ್ಲಿಕ್ಕೆ ಟ್ರೈ ಮಾಡ್ತೇವೆ ಅಷ್ಟೇ. ಓಕೆ ಡಾಕ್ಟರ್, ಹಾಗೆ ಇಂತಹ ಒಂದು ಸಮಸ್ಯೆಗೆ ನಾವು ಒಂದು ಪರಿಹಾರವನ್ನ ಕಂಡುಕೊಳ್ಬೇಕು, ಯಾವ ರೀತಿಯಲ್ಲಿ ಪರಿಹಾರ ಸಿಗ್ತದೆ? ಅದೇ ಫಸ್ಟು ನಾವು ಡೀಟೇಲ್ ಆಗಿ ನೋಡಬೇಕು ಯಾವ ತರಹದ ತೊಂದರೆ ಇದೆ. ಈಗ ಮಧ್ಯ ಕಿವಿ ತೊಂದರೆ ಇದೆಯಾ, ಒಳ ಕಿವಿ ತೊಂದರೆ ಇದೆಯಾ ಅಂತ. ಈಗ ಒಂದು ವೇಳೆ ಮಧ್ಯ ಕಿವಿ ತೊಂದರೆ ಆದರೆ ENTಗೆ ನಾವು ರೆಫರ್ ಮಾಡ್ತೇವೆ. ಸೊ ENTಗೆ ಈಗ ಮೆಡಿಕೇಷನ್ಸು ಏನಾದರೂ ಮಾಡ್ತಾರೆ. ಈಗ ನಾನು ಹೇಳಿದೆ ಕಿವಿ ಪರದೆಯಲ್ಲಿ ತೂತಿದ್ರೆ ಅದಕ್ಕೆ ಸರ್ಜರಿ ಇರ್ತದೆ, ಅಥವಾ ಕೆಲವೊಮ್ಮೆ ಆಟೋಮೆಟಿಕ್ ಆಗಿ ಅದು ಹೀಲಾಗಿ ಹೋಗ್ತದೆ ಆಯ್ತಾ. ಸೊ ಅದೇನಾದರೂ ತೊಂದರೆ ಇದ್ರೆ ನಾವು ENT ಕಳಿಸ್ತೇವೆ. ಒಂದು ವೇಳೆ ಮಗುವಿಗೆ ಒಳ ಕಿವಿಯಲ್ಲಿ ತೊಂದರೆ ಇದ್ರೆ, ಅದು ಸಿಗ್ನಿಫಿಕೆಂಟ್ ಆಗಿದ್ರೆ, ಅದರಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಡ್ತವೆ. ಒಂದು ಅಂತ ಹೇಳಿದ್ರೆ ಹಿಯರಿಂಗ್ ಏಡ್ಸ್, ಈಗ ಅವರು ಕೂಡ ಕೇಳಿದ್ರು ಮೊದಲಿನ ಕಾಲರ್, ಹಿಯರಿಂಗ್ ಏಡ್ಸ್ ಅಂತ ಹೇಳ್ತೇವೆ ಮೆಷಿನ್ಸ್, ಅದರಲ್ಲಿ ಕೂಡ ತುಂಬ ಟೈಪ್ಸ್ ಉಂಟು. ಸೊ ಆ ಮೆಷಿನ್ಸನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ. ಅದು ನೀವು ಡೈರೆಕ್ಟ್ ಆಗಿ ಹೋಗಿ ತಕೊಳ್ಳೋದಲ್ಲ, ನಾವು ನೋಡ್ತೇವೆ ಯಾವ ಎಷ್ಟು ಪ್ರಮಾಣದ ತೊಂದರೆ ಇದೆ, ಅದಕ್ಕೆ ಸರಿಯಾಗಿ ನಾವು ಮೆಷಿನ್ ಅನ್ನು ಕೊಡ್ತೇವೆ. ಇನ್ನೊಂದು ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಒಂದು ಸರ್ಜರಿ ಇದೆ. ಸೊ ದಟ್ ಈಸ್ ಆಕ್ಚುಲಿ ರಿಪ್ಲೇಸ್ಮೆಂಟ್ ಆಫ್ ನಮ್ಮದು ಒಳ ಕಿವಿಯಲ್ಲಿ ಏನು ಪಾರ್ಟ್ ಇದೆ ಅದನ್ನ ರಿಪ್ಲೇಸ್ಮೆಂಟಿಗೆ ಟ್ರೈ ಮಾಡ್ತೇವೆ. ಸೊ ಆ ಸರ್ಜರಿ ಕೂಡ ಮಾಡಬಹುದು. ಸೊ ಇದೆರಡು ಕಾಮನ್ ಆಗಿ ನಾವು ಕಿವಿ ತೊಂದರೆ ಇದ್ದವರಿಗೆ ಈ ಟ್ರೀಟ್ಮೆಂಟ್ ಅನ್ನು ಯೂಸ್ ಮಾಡ್ತಾರೆ. ಓಕೆ, ಅವರು ರೆಗ್ಯುಲರ್ ಅಂದ್ರೆ ಟ್ರೀಟ್ಮೆಂಟಿಗೆ ಬರಬೇಕಾಗ್ತದೆ ಡಾಕ್ಟರ್ ಹಾಸ್ಪಿಟಲ್? ಮಕ್ಕಳಿಗೆ ಬೇಕಾಗ್ತದೆ, ಯಾಕಂದ್ರೆ ಈ ಏನಾಗ್ತದೆ ಅಂದ್ರೆ
ಈ ಕಿವಿ ಮೆಷಿನ್ ಹಾಕೋದು ಅಥವಾ ಕಾಕ್ಲರ್ ಇಂಪ್ಲಾಂಟ್ ಹಾಕೋದು ಅದು ಈಗ ನಾವು ಹೇಗೆ ನಾವು ನಾರ್ಮಲಿ ಕೇಳ್ತಾ ಇದ್ದೇವೆ ಆ ಸೌಂಡ್ಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಸೊ ಅದನ್ನ ಅವರು ಅರ್ಥೈಸ್ಕೊಳ್ಳಿಕ್ಕೆ ನಾವು ಒಂದು ಟ್ರೈನಿಂಗ್ ಕೊಡ್ತೇವೆ, ಆಡಿಟ್ರಿ ಟ್ರೈನಿಂಗ್ ಅಂತ ಕೊಡ್ತೇವೆ ಮಕ್ಕಳಿಗೆ. ಸೊ ಈವನ್ ದೊಡ್ಡವರಿಗೂ ಆ ಟ್ರೈನಿಂಗ್ ಇದು ಅಗತ್ಯ ಇದೆ. ಸೊ ಹಿಯರಿಂಗ್ ಏಡ್ ಹಾಕಿದ ಮೇಲೆ ಈ ಆಡಿಟ್ರಿ ಟ್ರೈನಿಂಗಿಂದ ತಗೊಂಡ್ರೆ ಅದು ನಾವು ಆಡಿಯೋಲಜಿಸ್ಟೇ ಕೊಡ್ತೇವೆ. ಸೊ ಅದರಿಂದ ತಗೊಂಡ್ರೆ ಆ ಹಿಯರಿಂಗ್ ಏಡಿಂದ ನಿಮ್ಗೆ ಎಷ್ಟು ಬೆನಿಫಿಟ್ ಆಗ್ತದೆ ಅದು ಚೆನ್ನಾಗಾಗ್ತದೆ, ಬೆನಿಫಿಟ್ ಚೆನ್ನಾಗಾಗ್ತದೆ ಅದರಿಂದ. ಆಗ ಫಸ್ಟ್ ಒಬ್ರು ಕಾಲ್ ಮಾಡಿದ್ರೆ ಕಿವಿ ಮೆಷಿನ್ ಬಗ್ಗೆ ಅವ್ರು ಮಾತಾಡಿದ್ರು. ಸೊ ಅದ್ರ ಬಗ್ಗೆ ಜಾಸ್ತಿಯಾಗಿ ಒಂದು ಹೆಚ್ಚಾಗಿ ಮಾಹಿತಿನ ನೀಡಬಹುದಾ? ಕಿವಿಯ ಮೆಷಿನ್ಸ್ ಅಲ್ಲಿ ಕೂಡ ತುಂಬಾ ಟೈಪ್ಸ್ ಇದೆ, ನಾನು ಆವಾಗಲೇ ಹೇಳ್ತಾ ಇದ್ದೆ ನಿಮಗೆ. ಫಸ್ಟ್ ನಾವು ಯಾವ ತರಹದ ಕಿವಿ ತೊಂದರೆ ಇದೆ ಅಂತ ನೋಡ್ತೇವೆ, ಎಷ್ಟು ಪ್ರಮಾಣದ ತೊಂದರೆ ಇದೆ ಅಂತ ನೋಡ್ತೇವೆ. ಸೊ ಅದರ ಮೇಲೆ ಬೇರೆ ಬೇರೆ ಮೆಷಿನ್ಸ್ ಇರ್ತದೆ, ಅದನ್ನ ಡಿಸೈಡ್ ಮಾಡ್ತೇವೆ ನಾವು. ಅಂದ್ರೆ ಈಗ ನಿಮ್ಗೆ ಕಿವಿಗೆ ಹೊರಗೆ ಕಾಣುವಂತಹ ಮೆಷಿನ್ಸ್ ಇರ್ತದೆ, ಮತ್ತೆ ಈ ಕೆಲವು ಬಾಡಿ ಲೆವೆಲ್ ಅಂತ ಇಲ್ಲಿ ಇಟ್ಕೊಂಡು ನೀವು ನೋಡ್ಬೋದು, ಕೆಲವರು ಹಳೆಯವ್ರು ಹಾಕ್ತಾ ಇರ್ತಾರೆ, ಅದು ವೈಯರ್ ಬರ್ತದೆ. ಸೊ ಅದನ್ನ ಹಾಕೊಳ್ದಿರ್ತದೆ. ಮತ್ತೆ ಈಗ ಎಲ್ಲ ಕಿವಿ ಒಳಗಡೆ ಕೂಡ ಇಡ್ಬಹುದು ನಾವು ಮೆಷಿನ್ ಅನ್ನ. ಸೊ ಅದು ಕೂಡ ಎಲ್ಲರಿಗೂ ನಾವು ಅದು ಪ್ರಿಸ್ಕ್ರೈಬ್ ಮಾಡುದಿಲ್ಲ. ಸೊ ನಾವು ಡೀಟೈಲ್ ಇವ್ಯಾಲ್ಯೂಯೇಷನ್ ಮಾಡಿ ಇದು ಸೂಟ್ ಆಗ್ತದೆ ಅಂದ್ರೆ ಮಾತ್ರ ಅವರಿಗೆ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ. ಸೊ ಇದು ಓಕೆ ಅಂತ. ಸೊ ಇದೇ ಸಂದರ್ಭದಲ್ಲಿ ಒನ್ ಮೋರ್ ಇನ್ಫಾರ್ಮೇಶನ್ ಏನಂದ್ರೆ, ಈ ಕೆಲವರು ಏನ್ ಮಾಡ್ತಾರೆ, ಆನ್ಲೈನ್ ಆನ್ ಸೈಟ್ ಅಲ್ಲಿ ಹೋಗ್ತಾರೆ, ಸೈಟ್ ಅಲ್ಲಿ ಹೋಗ್ತಾರೆ, ಮೆಷಿನ್ ತಕೊಂಡು ನಮ್ಮ ಹತ್ರ ಬರ್ತಾರೆ. ಸೊ ಅದ್ ನಾನು ಎಲ್ಲದು ಅಂದ್ರೆ ಅದೇನಾಗ್ತದೆ ಅಂದ್ರೆ, ಈಗ ಒಬ್ಬ ವ್ಯಕ್ತಿಗೆ ಯಾವ ತರಹದ ತೊಂದರೆ ಇದೆ ಅಂತ ನೋಡಿ ಅದಕ್ಕೆ ಕರೆಕ್ಟ್ ಆಗಿ ನೀವು ಕೊಡ್ಬೇಕು. ಸೊ ಯಾವ್ದು ಮೆಷಿನ್ ಅನ್ನ ಹಾಕಿದ್ರೆ ಆ ಮೆಷಿನ್ ಇಂದನೇ ಡ್ಯಾಮೇಜ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅದ್ರ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು. ಸೊ ಬಿಕಾಸ್ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ, ನಮ್ಮ ಮಗ ಅಲ್ಲಿಂದ ತರ್ಸ್ಕೊಟ್ಟ ಇಲ್ಲಿಂದ ತರ್ಸ್ಕೊಟ್ಟ ಅಂತ ತಕೊಂಡ್ ಬರ್ತಾರೆ. ಸೊ ನಮ್ಮ ಹತ್ರ ತಕೊಂಬಂದ್ರೆ ಪರವಾಗಿಲ್ಲ, ನಾವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೇವೆ ಅವರಿಗೆ. ಅವರೇ ಯಾರ ಮಾಹಿತಿ ಇಲ್ಲದೆ ತಜ್ಞರನ್ನ ಭೇಟಿ ಆಗದೆ ತಕೊಂಡ್ರೆ ಅದರಿಂದ ಕೂಡ ಡ್ಯಾಮೇಜ್ ಆಗುವ ಚಾನ್ಸಸ್ ಇರುತ್ತೆ. ಡಾಕ್ಟರ್ ಏನ್ ಹೇಳ್ತಾರೆ ಅಂದ್ರೆ, ಡಾಕ್ಟರ್ ಹೇಳಿದ್ನ ತಗೊಂಡ್ರೆ ಬೆಟರ್ ಅಂದ್ರೆ ಅದರಿಂದ ಹೆಲ್ಪ್ ಆಗ್ತದೆ. ಇದೇನಾಗ್ತದೆ ಗೊತ್ತಾ, ಯಾವ್ದೋ ಮೆಷಿನ್ ತಕೊಳ್ತಾರೆ ಅದು ಫುಲ್ ನಾಯ್ಸ್ ಬರುತ್ತೆ, ಆಮೇಲೆ ಅವರೇ ಎಲ್ಲರಿಗೆ ಅವ್ರೊಬ್ರಿಗೆ ಹೇಳ್ತಾ ಇದ್ರು, ನೋಡಿ ಆ ಮೆಷಿನ್ ಯೂಸ್ ಇಲ್ಲಪ್ಪ, ಎಲ್ಲರಿಗೂ ನಾಯ್ಸ್, ಯಾಕಂದ್ರೆ ಅವರು ಕರೆಕ್ಟ್ ಆದ ಮೆಷಿನ್ ತಕೊಂಡಿರೋದಿಲ್ಲ. ಸೊ ಈಗ ನಾವು ತೋರಿಸಿ ಅವ್ರ ಕರೆಕ್ಟ್ ಆದ ಮೆಷಿನ್ ಫಿಟ್ ಮಾಡಿದ್ರೆ ಅದರಿಂದ ಅಡ್ವಾಂಟೇಜ್ ಇರುತ್ತೆ, ಯೂಸ್ ಮಾಡ್ತಾರೆ. ಸೊ ಇದು ಆಕ್ಚುಲಿ ಇಲ್ಲದಿದ್ರೆ ನಾಯ್ಸ್ ಬರುತ್ತೆ ಮೆಷಿನ್ ಇಂದ, ಸೊ ಅದು ಗಲಾಟೆ ಸೌಂಡ್ ತರ ಮಾಡುತ್ತೆ, ಸೊ ಅದು ಯೂಸ್ ಆಗಲ್ಲ. ಹಾಗೆ ಒಬ್ರು ಕಾಲರ್ ಇದ್ದಾರೆ, ನಿತಿನ್ ಅಂತ ಹೇಳಿ ಮಣಿಪಾಲದಿಂದ. ಹಲೋ ನಮಸ್ತೆ. ಹಲೋ ಹಲೋ, ನಾನು ನಿತಿನ್ ಮಾತಾಡೋದಾ? ಓಕೆ ಸರ್, ಪ್ರಶ್ನೆಯನ್ನ ಕೇಳಿ. ನಮ್ದು ಅಜ್ಜ ಇದ್ದಾರೆ, 80 ಇಯರ್ ಆಗಿದೆ, ಅವರಿಗೆ ಇಯರ್ ಮಿಷಿನ್ ಹಾಕ್ಬೇಕಂತ ಹೇಳಿದ್ದಾರೆ, ಅದು ಹಾಕ್ಬೋದಾ? ಅದೇ ನನಗ ಅದೇ ಟಾಪಿಕ್ ಬಗ್ಗೆನೇ ಮಾತಾಡ್ತಾ ಇದ್ದೆ ನಿತಿನ್ ಅವರೇ. ಸೊ 80 ವರ್ಷ ಅಂತ ಹೇಳಿದ್ರೆ ಅದೇ ನಮ್ಮ ಸೆನ್ಸಸ್ ಪ್ರಕಾರನೂ 75 ವರ್ಷದ ನಂತರ ಕಿವಿಯ ತೊಂದರೆ ಇರೋರು ತುಂಬಾ ಜಾಸ್ತಿ ಇರ್ತಾರೆ. ಸೊ ಇವ್ರು ಹೇಳಿದ್ರು, ಆಲ್ರೆಡಿ ಡಾಕ್ಟರ್ ಹೇಳಿದ್ದಾರೆ ಕಿವಿ ಮೆಷಿನ್ ಹಾಕ್ಲೇಬೇಕಂತ. ಸೊ ಅವರು ಯಾವ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಲಿ ಅದ್ರ ಆಡಿಯೋಲಜಿಸ್ಟ್ ಅನ್ನೇ ಕನ್ಸಲ್ಟ್ ಮಾಡ್ಲಿ. ಸೊ ಹೋಗಿ ಕಿವಿ ಡಿಟೇಲ್ ಪರೀಕ್ಷೆ ಮಾಡಿ ಅವರಿಗೆ ತಕ್ಕನಾದ ಮೆಷಿನ್ ಹಾಕ್ಬೇಕು. ನೀವು ಯಾವ್ದೋ ಸಿಗ್ತದೆ ಅಂತ ಅಲ್ಲಿ ಹತ್ರ ಹೋಗಿ ತಕೊಂಡು ಹಾಕುದಲ್ಲ. ಸೊ ಹಾಸ್ಪಿಟಲ್ಗೆ ಹೋಗಿ ತಜ್ಞರನ್ನ ನೋಡಿ ಅವರು ಪ್ರಿಸ್ಕ್ರೈಬ್ ಮಾಡಿದ ಮೆಷಿನ್ ಹಾಕಿ ಆವಾಗ ಅವರಿಗೆ ಬೆನಿಫಿಟ್ ಆಗ್ತದೆ. ನಿತಿನ್ ಅವರೇ, ಓಕೆ ಥ್ಯಾಂಕ್ ಯು. ಹಾಗೆ ಡಾಕ್ಟರ್, ಇನ್ನು ಈ ಮೆಷಿನ್ ಅಲ್ಲದೆ ಸರ್ಜರಿ ಅಥವಾ ಬೇರೆ ಏನಾದರೂ ಪರಿಹಾರ ಇದೆಯಾ ಕಿವುಡುತನಕ್ಕೆ? ಆಗ ನಿಮಗೆ ಮೆನ್ಷನ್ ಮಾಡಿದೆ ಇದ್ರ ಬಗ್ಗೆ, ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಹೇಳ್ತೇವೆ. ಈಗ ಒಳ ಕಿವಿಯಲ್ಲಿ ನಮಗೆ 2 ಇಂಪಾರ್ಟೆಂಟ್ ಭಾಗಗಳಿರ್ತದೆ, ಕಾಕ್ಲಿಯಾ ಮತ್ತು ವೆಸ್ಟಿಬ್ಯುಲ್ ಅಂತ. ಸೊ ಈಗ ಕಾಕ್ಲಿಯರ್ ಅಂದರೆ ಈಗ ಒಳ ಕಿವಿ ಲಾಸ್ ಅಂತ ಹೇಳಿದ್ರೆ ಈ ಕಾಕ್ಲಿಯರಲ್ಲಿ ಡ್ಯಾಮೇಜ್ ಇರ್ತದೆ. ಸೊ ಆಗ ನಾವು ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಒಂದು ಸರ್ಜರಿ ಇರ್ತದೆ. ಸೊ ಅದನ್ನ ENT ಟೀಮ್ ಇದೆ ಅದು. ಸೊ ಆ ಟೀಮ್ ಒಟ್ಟಿಗೆ ಸರ್ಜರಿ ಮಾಡ್ಬೋದು. ಸೊ ಅಲ್ಲಿ ಏನು ಮಾಡ್ತೇವೆ ಅಂದರೆ ಈ ಕಾಕ್ಲಿಯ ಈಗ ಪೇಸ್ ಮೇಕರ್ ಹಾರ್ಟನ್ನು ಹೇಗೆ ರಿಪ್ಲೇಸ್ ಮಾಡ್ತದೆ, ಸೊ ಅದೇ ಥರ ಕಾಕ್ಲಿಯರ್ ಇಂಪ್ಲಾಂಟ್ ಕಾಕ್ಲಿಯನ್ನ ರಿಪ್ಲೇಸ್ ಮಾಡ್ತದೆ. ಈ ಸರ್ಜರಿ ಎಲ್ಲರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈಗ ಮಕ್ಕಳಲ್ಲಿ ಮಾಡಬಹುದು, ಈಸಿಯಾಗಿ ಮಾಡ್ಬೋದು ಹುಟ್ಟಿದ ಮಕ್ಕಳಿಗೆ. ಅದರದ್ದು ಒಂದು ಕ್ರೈಟೀರಿಯಾ ಇರ್ತದೆ. ಸೊ ನಾವು ಡೀಟೇಲ್ ಆಗಿ ಸ್ಕ್ಯಾನಿಂಗ್ CT ಸ್ಕ್ಯಾನ್ ಎಲ್ಲ ಮಾಡಬೇಕು. ತಲೆಯಲ್ಲಿ ಏನು ಪ್ರಾಬ್ಲಮ್ ಇರ್ಬೋದು, ಕಿವಿ ಸ್ಟ್ರಕ್ಚರ್ ನಾರ್ಮಲ್ ಆಗಿ ಡೆವಲಪ್ ಆಗಿರಬೇಕು. ಸೊ ಅದೆಲ್ಲ ಒಂದಿಷ್ಟು ಪ್ರೀ ಇವ್ಯಾಲ್ಯೂಯೇಷನ್ ಇದೆ. ಸೊ ಆ ಮಗುವಿಗೆ ಅದೇನೂ ತೊಂದರೆ ಇಲ್ಲ ಅಂದರೆ ಕಾಕ್ಲರ್ ಇಂಪ್ಲಾಂಟ್ ಸರ್ಜರಿ ಮಾಡ್ಬೋದು.
ಅದರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಇದೆ. ಈ ಕಂಪೇರ್ ಟು ಹಿಯರಿಂಗ್ ಏಡಿಗೆ ಕಂಪೇರ್ ಮಾಡಿದ್ರೆ, ಈ ಕಾಕ್ಲರ್ ಇಂಪ್ಲಾಂಟ್ ಸರ್ಜರಿ ಮಾಡಿದ್ರೆ ಮಗು ಆಲ್ಮೋಸ್ಟ್ ನಿಯರ್ ನಾರ್ಮಲ್, ನಾರ್ಮಲ್ ಮಕ್ಕಳು ಹೇಗೆ ಮಾತಾಡ್ತಾರೆ ಆ ಲೆವೆಲ್ಗೆ ಬಂದು ರೀಚ್ ಆಗ್ಬೋದು. ಟ್ರೈನಿಂಗಿನ ಅವಶ್ಯಕತೆ ಇದೆ, ಬಟ್ ಟ್ರೈನಿಂಗ್ ಕೊಡಬೇಕು. ಸೊ ಆಗ ನಿಯರ್ ನಾರ್ಮಲ್ ಲೆವೆಲ್ಗೆ ಬರುವ ಚಾನ್ಸಸ್ ಇರ್ತದೆ. ಈ ಏಜ್ಡ್ ಇಂಡಿವಿಜುವಲ್ ಅಲ್ಲಿ ನಾವು ಜನರಲಿ ಈ ಸರ್ಜರಿ ಮಾಡೋದಿಲ್ಲ. ಒಂದು ಏನಂದ್ರೆ ಅವರಿಗೆ ಬೇರೆ ಕಾಂಪ್ಲಿಕೇಶನ್ಸ್ ಇರ್ತದೆ, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು. ಸೊ ಅದೆಲ್ಲ ಇರ್ತದೆ. ಮತ್ತೆ ಈ ಏಜ್ಡ್ ಇಂಡಿವಿಜುವಲ್ಗೆ ಭಾಷೆ ಕಲ್ತಿರ್ತಾರೆ, ಅವರು ಮಾತು ಕಲ್ತಿರ್ತಾರೆ. ಸೊ ಆವಾಗ ಈ ಸರ್ಜರಿ ಇದು ಅಗತ್ಯ ಇಲ್ಲ, ನಮ್ಮಲ್ಲಿ ಮಾಡೋದಿಲ್ಲ. ಔಟ್ಸೈಡ್ ಕಂಟ್ರೀಸ್ ಅಲ್ಲಿ ಕೆಲವರು ಕೂಡ ಇದು ಏಜ್ಡ್ ಅವರಿಗೂ ಕೂಡ ಸರ್ಜರಿ ಮಾಡ್ತಾರೆ. ಓಕೆ ಮೇಡಮ್, ಈಗ ಒಬ್ರಿಗೆ ಕಿವಿಯ ಸಮಸ್ಯೆ ಇರೋದಿಲ್ಲ, ನಾರ್ಮಲ್ ಆಗಿರ್ತಾರೆ. ಬಟ್ ಅವ್ರು ಏನಂದ್ರೆ ಜಾಸ್ತಿಯಾಗಿ ಇಲ್ಲಿ ಸೌಂಡ್ ಬರ್ತದೆ, ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹೆಚ್ಚಾಗಿ, ಆವಾಗ ಅವರಿಗೆ ಕಿವಿಯ ಸಮಸ್ಯೆ ಬರ್ತದ ಅಂತ? ಡೆಫಿನೆಟ್ಲಿ ಬರ್ತದೆ. ಇದು ನಮ್ಮ ಅಣ್ಣಮಲೈ ಸರ್ ಇರುವಾಗ ಐ ತಿಂಕ್ ಆಲ್ಮೋಸ್ಟ್ 5 ಇಯರ್ಸ್ ಮೊದಲೇ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿ. ಶಿಲ್ಪಾ ಅಂತ ಹೇಳಿ, ಉಡುಪಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ತೆ ಶಿಲ್ಪಾ ಅವರೇ. ನಮಸ್ತೆ. ತಮ್ಮ ಪ್ರಶ್ನೆ ಎಲ್ಲ ಕೇಳಿ. ಪ್ರಶ್ನೆ ಕೇಳಲಿಕ್ಕೆ? ಖಂಡಿತ ಕೇಳಿ. ಹಾ, ಏನಿಲ್ಲ, ನಮ್ಮ ಅಮ್ಮನಿಗೆ ಸ್ವಲ್ಪ ಕಿವಿ ಕೇಳಿಸುದಿಲ್ಲ. ಹಾಗೆ ನಾವು ಒಂದು ಮೆಷಿನ್ ಫಾರಿನ್ ಇಂದ ತರ್ಸಿದ್ದು ಅವರಿಗೆ ಕಿವಿಗೆ ಹಾಕ್ಲಿಕ್ಕೆ. ಆದ್ರೆ ಅದು ಒಂದು 2 ದಿನ ನಡೀತು. ಅದಕ್ಕೆ ನನ್ಗೆ ಒಂಚೂರು ಡಾಕ್ಟರ್ ಕೇಳಲಿಕ್ಕಿತ್ತು, ಅಂದ್ರೆ ಫಾರಿನ್ ಇಂದ ಎಲ್ಲ ಹೀಗೆ ಮೆಷಿನ್ ತರಿಸಿ ಹಾಕೊಳ್ಬಹುದಾ, ಅದರಿಂದ ಏನಾದ್ರು ತೊಂದರೆ ಉಂಟಾ ಅಂತ ಕೇಳ್ಬೇಕಿತ್ತು. ತುಂಬಾ ಒಳ್ಳೆ ಕ್ವೆಶನ್ ಕೇಳಿದ್ರಿ ಮೇಡಮ್, ನಾನು ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ವಿ. ಈಗ ಈಗ ನೋಡಿ, ಫಾರಿನ್ ಇಂದ ನೀವು ಲೈಕ್ ಆ ತರ ತರಿಸಿದ್ರೆ ಆ ಕಿವಿ ಅವರಿಗೆ ಯಾವ ತರ ತೊಂದರೆ ಇದೆ ಅಂತ ಫಸ್ಟ್ ನಾವು ಟೆಸ್ಟ್ ಮಾಡ್ಬೇಕು. ಸೊ ಆ ತರ ಟೆಸ್ಟ್ ಮಾಡಿ ಅವರಿಗೆ ತಕ್ಕನಾದ ಮೆಷಿನ್ ಕೊಟ್ರೆ ಮಾತ್ರ ಬೆನಿಫಿಟ್ ಆಗ್ತದೆ. ಇಲ್ಲಾಂದ್ರೆ ಆ ಮೆಷಿನ್ ಅವರಿಗೆ ಕಂಫರ್ಟೇಬಲ್ ಆಗುದಿಲ್ಲ, ಅದರಿಂದ ನಾಯ್ಸ್ ಬರ್ತದೆ. ಆವಾಗ ಅವರು ಈಗ ಇಲ್ಲದಿದ್ರೆ ಅಟ್ ಲೀಸ್ಟ್ ಮೆಷಿನ್ ಹಾಕ್ತಾ ಇದ್ರೇನು. ಸೊ ಒಂದು ಸಲ ಅದು ಹೇಳ್ತಾರಲ್ಲ, ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲೇ ನಾಯ್ಸ್ ಆದ್ರೆ ಅವ್ರಿಗೆ ಏನಾಗ್ತದೆ, ಇನ್ನು ಯಾವ ಮೆಷಿನೂ ಹಾಕುದಿಲ್ಲ, ಅವರು ಆ ಲೆವೆಲ್ಗೆ ಬಂದು ತಂದು ನಿಲ್ಲಿಸ್ತಾರೆ. ಸೊ ಇಟ್ ಇಸ್ ಆಲ್ವೇಸ್ ಬೆಟರ್. ಕಿವಿಗೆ ತೊಂದರೆ ಉಂಟಾ ಮೇಡಮ್? ಹೌದು. ಈಗ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಆ ವ್ಯಕ್ತಿಗೆ ಒಂದು 20% ಲಾಸ್ ಇದೆ, ಇವರು ತಂದ ಮೆಷಿನ್ ಗಟ್ಟಿ ಶಬ್ದ ಕೊಡುದಾದ್ರೆ, ಸ್ಟ್ರಾಂಗ್ ಕ್ಲಾಸ್ ಮೆಷಿನ್ ಆದ್ರೆ, ನಿಮ್ಮ ತೊಂದರೆನ ನೀವೇ ಜಾಸ್ತಿ ಮಾಡ್ಕೊಂಡಾಗ ಆಗ್ತದೆ. ಬಿಕಾಸ್ ಅದು ಗಟ್ಟಿ ಶಬ್ದ ಬರ್ತದೆ. ಸೊ ಗಟ್ಟಿ, ಈಗ ನೀವು ಕೇಳ್ತಾ ಇದ್ರಿ ನೋಡಿ, ನಾಯ್ಸ್ ಇಂದ ಅಂತ. ಸೊ ಅದು ನಾಯ್ಸ್ ಇಫೆಕ್ಟ್ ಆಟೋಮೆಟಿಕ್ ಆಗ್ತದೆ, ಕಿವಿ ಡ್ಯಾಮೇಜ್ ಆಗುವ ಚಾನ್ಸ್ ಇರ್ತದೆ. ತುಂಬಾ ಥ್ಯಾಂಕ್ಸ್ ಶಿಲ್ಪಾ ಅವರೇ. ಇದು ತುಂಬಾ ಟೆಸ್ಟಿಗೆ ಬರ್ಬೋದಾ ಮೇಡಮ್ ನಾವು ಕಿವಿಗೆ ಹಾಕಿದ್ರೆ? ಖಂಡಿತ, ನಿಮ್ಮ ತಾಯಿಯನ್ನ ಕರ್ಕೊಂಡು ಬನ್ನಿ. ಉಡುಪಿ TMFI ಹಾಸ್ಪಿಟಲ್ ಅಲ್ಲಿ ಕೂಡ ನಮ್ದು ಸ್ಪೀಚ್ ಅಂಡ್ ಹಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ. KMC ಮಣಿಪಾಲ್ ಅಲ್ಲಿಯೂ ಕೂಡ ನಮ್ದು ಸ್ಪೀಚ್ ಅಂಡ್ ಹಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ. ಸೊ ನೀವು ಡೈರೆಕ್ಟ್ ಅಲ್ಲಿಗೆ ಬರಬಹುದು. ಅಲ್ಲಿಗೆ ಬಂದು ಆಡಿಯಾಲಜಿಸ್ಟ್ ಅನ್ನೇ ಕನ್ಸಲ್ಟ್ ಆಗಿ, ಅಥವಾ ನೀವು ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಹೇಳಿದ್ರೆ ಅವರು ಅಲ್ಲಿಗೆ ನಿಮ್ಮನ್ನ ಡೈರೆಕ್ಟ್ ಮಾಡ್ತಾರೆ. ಸೊ ಡೀಟೇಲ್ ಆಗಿ ಪರೀಕ್ಷೆ ಮಾಡಿ ನಿಮ್ಮ ಅಮ್ಮನಿಗೆ ಯಾವ ತರಹದ ಮೆಷಿನ್ ಸುಟೇಬಲ್ ಅಂತ ಹೇಳ್ತೇವೆ. ನಾವು ನಿಮ್ಗೆ ಫಸ್ಟ್ ಕೂಡ ಅದನ್ನ ಇದು ಹೇಳ್ತೇವೆ, ಟ್ರಯಲ್ ಕೊಡ್ತೇವೆ. ನಾವು ಇಮಿಡಿಯೇಟ್ಲಿ ಬಂದ ಕೂಡಲೇ ಅದನ್ನ ತಕೊಂಡು ಹೋಗಿ ಅಂತ ಹೇಳುದಿಲ್ಲ. ಸೊ ಅವ್ರು ಹಾಕಿ ಬೇರೆ ಬೇರೆ ಸಿಚುವೇಶನ್, ಈಗ ಗಲಾಟೆ ಇದ್ದಲ್ಲಿ ನಾವೇ ಕರ್ಕೊಂಡು ಹೋಗಿ ತೋರಿಸ್ತೇವೆ, ಹೇಗುಂಟು ಇಲ್ಲಿ ಶಬ್ದ ಕ್ಲಿಯರ್ ಉಂಟಾ, ಮಾತು ಕ್ಲಿಯರ್ ಉಂಟಾ ಅಂತೆಲ್ಲ ಕೇಳಿ ಅವರಿಗೆ ಇವನ್ ನಾವು ಟ್ರೈನಿಂಗ್ ಕೂಡ ಕೊಡ್ತೇವೆ, ತರಬೇತಿ ಕೂಡ ಕೊಡ್ತೇವೆ. ಮೆಷಿನ್ ಹೇಗೆ ಯೂಸ್ ಮಾಡಬೇಕು, ಗದ್ದಲದಲ್ಲಿದ್ದಾಗ ಯಾವ ಥರ ನೀವು ಫೇಸ್ ಅನ್ನು ಸಿಚುವೇಶನ್ ಫೇಸ್ ಮಾಡಬೇಕು, ಎಲ್ಲ ಟ್ರೈನಿಂಗ್ ಕೊಡ್ತೇವೆ. ಸೊ ಖಂಡಿತ ಕರ್ಕೊಂಡು ಬನ್ನಿ, ನಮ್ಮ 2 ಹಾಸ್ಪಿಟ್ಲಲ್ಲಿ ಇದರ ಸೌಲಭ್ಯವಿದೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಓಕೆ. ಹಾಗೆ ನಾವಾಗ ಮಾತಾಡ್ತಾ ಇದ್ವಿ ಅಂದ್ರೆ ಜಾಸ್ತಿಯಾಗಿ ಅಲ್ಲಿ ಸೌಂಡ್ ಬರ್ತದೆ, ಅಲ್ಲಿ ಕೆಲಸ ಮಾಡಿದ್ರೆ ಅವರಿಗೆ ಕಿವಿಯ ಸಮಸ್ಯೆ ಬರ್ತದ? ಖಂಡಿತವಾಗಿ ಕಿವಿಯ ಸಮಸ್ಯೆ ಬರ್ತದೆ. ಅದೇ ನಾನು ಹೇಳ್ತಾ ಇದ್ದೆ, ಒಂದು 5-6 ವರ್ಷದ ಹಿಂದೆ ನಮ್ಮ ಅಣ್ಣಮಲೈ ಸರ್ ಇರುವಾಗ ಕೂಡ ನಾವು ಇದೊಂದು ಪ್ರಾಜೆಕ್ಟ್ ತರ ಮಾಡಿದ್ವಿ. ಏನ್ ಮಾಡಿತ್ತಂದ್ರೆ, ನಾವು ಈ ಟ್ರಾಫಿಕ್ ಪೊಲೀಸ್ ಇರ್ತಾರಲ್ಲ, ಸೊ ಅವರಿಗೆ ನಾವು ಎಲ್ಲರಿಗೂ ಕಿವಿ ಟೆಸ್ಟ್ ಮಾಡಿದ್ವಿ. ಸೊ ಬಿಕಾಸ್ ಅವ್ರು ಯಾವಾಗ್ಲೂ ಟ್ರಾಫಿಕ್ ನಾಯ್ಸ್ ಕೇಳ್ತಾ ಇರ್ತಾರೆ. ಸೊ ನಾವು ಅಲ್ಲಿ ಆಕ್ಚುಲಿ ಫೈಂಡ್ ಔಟ್ ಮಾಡಿದ್ವಿ, ಆಕ್ಚುಲಿ ಅವರಲ್ಲಿ ಒಂದು ಸ್ವಲ್ಪ ಜನರಿಗೆ ಕಿವಿ ತೊಂದರೆ ಇತ್ತು. ಸೊ ಅದೇ ಥರ ಈ ಕೆಲವು ಫ್ಯಾಕ್ಟ್ರೀಸ್ ಇರ್ತವೆ, ಫ್ಯಾಕ್ಟ್ರೀಸ್ ಅಲ್ಲಿ ಅನ್ಕಂಟ್ರೋಲೇಬಲ್ ನಾಯ್ಸ್ ಇರ್ತದೆ. ಸೊ ಆ ನಾಯ್ಸ್ ಪ್ರಮಾಣ ಜಾಸ್ತಿ ಇದ್ದ ಹಾಗೆ ಅವನು ಯಾವಾಗಲೂ ಆ ಸೌಂಡ್ ಕೇಳ್ತಾ ಇದ್ರೆ, ಎಸ್ಪೆಷಲಿ ದಿನದಲ್ಲಿ 8 ಗಂಟೆಗಳಿಗಿಂತ ಜಾಸ್ತಿ ಆಯ್ತಾ ಆ ಶಬ್ದ ಕೇಳಿದ್ರೆ, ಆಟೋಮೆಟಿಕ್ ಆಗಿ ಈ ಕಿವಿ ಒಳಗಡೆ ಈ ಪುಟ್ಟ ಪುಟ್ಟ ಹೇರ್ ಸೆಲ್ಸ್ ಅಂತ ಇರ್ತದೆ, ಈ ಕಾಕ್ಲಿಯಾ ಅಂತ ಹೇಳಿದಲ್ಲ ನಾನು, ಆ ಹೇರ್ ಸೆಲ್ಸ್ ಸಾಯುವ ಚಾನ್ಸಸ್ ಇರ್ತದೆ. ಸೊ ಆ ಹೇರ್ ಸೆಲ್ಸ್ ಒಂದು ಸಲ ಸತ್ತು ಹೋದ ನಂತರ ಅದು ಪುನಃ ಹುಟ್ಟುದಿಲ್ಲ. ಈಗ ನಿಮ್ಗೆ ಇಲ್ಲಿ ಸಣ್ಣ ಸ್ಕಾರ್ ಆದ್ರೆ ಗುಣ ಆಗ್ತದೆ, ಅದು ಚರ್ಮ ಬರ್ತದೆ ಸರಿ ಆಗ್ತದೆ. ಅದೇ ಆ ಕಿವಿ ಒಳಗಡೆ ಸ್ಕಾರ್ ಆದ್ರೆ ಗುಣ ಆಗುದಿಲ್ಲ. ಸೊ ಅದು ಪರ್ಮನೆಂಟ್ ಡ್ಯಾಮೇಜ್.
ಸೊ ಅಂಥವರಿಗೆ ನಾವು ಅದು ಆ್ಯಕ್ಚುಲಿ ಅದಕ್ಕೆ ಬೇರೆ ಹೆಸರೇ ಇದೆ, ನಾವು ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೇವೆ. ಸೊ ಒಬ್ಬ ವ್ಯಕ್ತಿ ನಾಯ್ಸ್ ಯಾವಾಗಲೂ ಕೇಳ್ತಾ ಇದ್ರೆ ಅವನಿಗೆ ಕಿವಿ ಲಾಸ್ ಬರುವ ಚಾನ್ಸಸ್ ಇರ್ತದೆ. ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ಅವರು ಅಲ್ಲಿ ಅಂದ್ರೆ ಕೆಲಸ ಮಾಡೋ ಕಡೆಯಿಂದ ಜಾಸ್ತಿ ಡೈಲಿ ಇರ್ತದೆ, ಸೊ ಏನ್ ಮಾಡ್ಬೋದು ಮುಂದೆ ಅಂತ ಅಂದ್ರೆ ಅದಕ್ಕೆ ತುಂಬಾ ಸ್ಟೆಪ್ಸ್ ಇರ್ತದೆ. ಈಗ ಒಂದು ನೀವು ಹೇಳಿದ ಈಗ ಸಿಚುವೇಶನ್ ಈಗ ನಿಮ್ಗೆ ಪಾಸಿಬಲ್ ಇದ್ರೆ ಬೆಸ್ಟ್ ಸೊಲ್ಯೂಷನ್ ನಾಯ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕು. ಬಟ್ ಕೆಲವು ಸಿಚುವೇಶನ್ ಅಲ್ಲಿ ಅದಾಗೋದಿಲ್ಲ, ಬಿಕಾಸ್ ಫ್ಯಾಕ್ಟ್ರಿಗೆ ಹೋಗ್ಲೇಬೇಕಾಗ್ತದೆ, ಕೆಲಸ ಮಾಡ್ಲೇಬೇಕಾಗ್ತದೆ. ಸೊ ಅದಕ್ಕೆ ನಾವು ಇಪಿಡಿಸ್ ಅಂತ ಕೊಡ್ತೇವೆ. ಇಪಿಡಿಸ್ ಅಂದ್ರೆ ಇಯರ್ ಪ್ರೊಟೆಕ್ಟಿವ್ ಡಿವೈಸಸ್. ಸೊ ಆ ಇಯರ್ ಪ್ರೊಟೆಕ್ಟಿವ್ ಡಿವೈಸ್ ಕೊಟ್ಟರೆ ಅದು ಏನಾಗ್ತದೆ, ಬರುವ ನಾಯ್ಸ್ ಲೆವೆಲ್ ಅನ್ನು ಕಡಿಮೆ ಮಾಡ್ತದೆ. ಸೊ ಅರೌಂಡ್ ಲೈಕ್ ಐ ಕ್ಯಾನ್ ಸೇ ಅರೌಂಡ್ ಲೈಕ್ 50% ನಾಯ್ಸ್ ಬರೋದೇ ಕಡಿಮೆ ಆಗ್ತದೆ. ಸೊ ಆಗ ನಾಯ್ಸ್ ಕಡಿಮೆ ಬಂದರೆ ಏನಾಗ್ತದೆ, ಆಟೋಮ್ಯಾಟಿಕ್ ಆಗಿ ಕಿವಿ ಅಷ್ಟು ಆ ಪ್ರಮಾಣ ಲಾಸ್ ಕಡಿಮೆ ಆಗ್ತದೆ. ಇನ್ನೊಂದು ಆದರೆ ನಿಮಗೆ ಪಾಸಿಬಲ್ ಇದ್ರೆ ಏನು ಮಾಡ್ಬೋದು, ಈಗ ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಇಂಜಿನ್ ಇದೆ, ಆ ಇಂಜಿನ್ ತುಂಬ ನಾಯ್ಸ್ ಮಾಡ್ತಾ ಇದೆ ಆ ಫ್ಯಾಕ್ಟ್ರಿಯಲ್ಲಿ, ಅದರಿಂದನೇ ನಾಯ್ಸ್ ಬರ್ತದೆ. ಸೊ ನಾವೇನು ಮಾಡ್ತೇವೆ ಅಂದರೆ ನಾವು ಅಲ್ಲಿ ಹೋಗಿ ಆ ಏರಿಯಾಕ್ಕೆ ಹೋಗಿ ಇನ್ಸ್ಪೆಕ್ಟ್ ಮಾಡ್ತೇವೆ. ಸೊ ನಮ್ಮ ಹತ್ರ ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ ಇದೆ. ಸೊ ಅಲ್ಲಿ ಹೋಗಿ ನಾವು ಸರ್ವೆ ಕೂಡ ಮಾಡಿದ್ದೇವೆ. ಇಲ್ಲಿ ಹತ್ತಿರದಲ್ಲಿರುವ ಕೆಲವು ಫ್ಯಾಕ್ಟ್ರೀಸ್ಗೆ ನಾವು ವಿಸಿಟ್ ಕೊಟ್ಟಿದ್ದೇವೆ, ಅಲ್ಲಿ ಹೋಗಿ ನಾವು ಮೆಷರ್ ಮಾಡಿದ್ದೇವೆ ನಾಯ್ಸ್ ಎಷ್ಟು ಅಂತ. ಸೊ ಅದಕ್ಕೆ ಕೆಲವು ಸ್ಟೆಪ್ಸ್ ಇದೆ. ಈಗ ಎಂತ ಮಾಡ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಆ ಇಂಜಿನ್ ಅಷ್ಟು ನಾಯ್ಸ್ ಮಾಡ್ತಾ ಇದ್ರೆ ಏನು ಮಾಡ್ಬೋದು, ಅದಕ್ಕೊಂದು ಶೀಲ್ಡ್ ಮಾಡ್ಬೋದು, ಕವರ್ ಮಾಡ್ಬೋದು. ಸೊ ಆ ಕವರ್ ಮಾಡಿದೆ ಅಂತ ಆಗ್ತದೆ, ಆ ನಾಯ್ಸ್ ಅದರಿಂದ ಬರೋದು ಕಡಿಮೆ ಆಗ್ತದೆ. ಮತ್ತು ಈ ಕೆಲವು ಕಾರ್ಪೆಟಿಂಗ್ ಮೆಥಡ್ಸ್, ಕೆಲವು ಕನ್ಸ್ಟ್ರಕ್ಷನ್ಸ್ ಮೆಥಡ್, ಸೊ ಅದರಲ್ಲಿ ವೇರಿಯೇಷನ್ ಮಾಡಿದರೆ ಆ ನಾಯ್ಸ್ ಹೊರಗೆ ಬರುವುದು ಪ್ರಮಾಣ ಕಡಿಮೆ ಆಗ್ತದೆ. ಸೊ ಆ ನಾಯ್ಸ್ ಹೊರಗೆ ಬರೋದು ಕಡಿಮೆ ಆದರೆ ಆಬ್ವಿಯಸ್ಲಿ ಅವನಿಗೂ ಕೂಡ ಕಿವಿ ಕೇಳುವುದು ಕಡಿಮೆ ಆಗ್ತದೆ. ಮತ್ತು ಅದು ಇದು ಇದೆಲ್ಲ ಕಂಟ್ರೋಲ್ ಮಾಡಬೇಕು. ಅದರೊಟ್ಟಿಗೆ ಅವನು ಆ ವ್ಯಕ್ತಿ ಇಪಿಡಿಸ್ ಯೂಸ್ ಮಾಡಿದ್ರೆ, ಇಯರ್ ಪ್ರೊಟೆಕ್ಟಿವ್ ಡಿವೈಸಸ್. ಈಗ ಫಾರ್ ಎಕ್ಸಾಂಪಲ್ ನೀವು ಸಿಂಪಲ್ ಒಂದು ಕಾಟನ್ ಕಿವಿ ಒಳಗಡೆ ಹಾಕಬಾರ್ದು, ಜಸ್ಟ್ ಇಲ್ಲಿ ಹಾಕಿದ್ರು ಕೂಡ ಆ ಕೇಳುವುದು ಶಬ್ದ ಕಡಿಮೆ ಆಗ್ತದೆ. ಸೊ ಅದರಿಂದ ಅಡ್ವಾಂಟೇಜ್ ಉಂಟು, ಕಿವಿ ಪ್ರಮಾಣನ ಕಡಿಮೆ ಮಾಡ್ಬೋದು. ಓಕೆ ಡಾಕ್ಟರ್. ಹಾಗೆ ಇನ್ನು ಕೆಲವರಿಗೆ ಕಿವಿ ಸೋರ್ತದೆ ಅಂತ ನಾವೇನು ಹೇಳ್ತೀವಿ ಡಾಕ್ಟರ್, ಯಾವ ಕಾರಣದಿಂದ ಅದು ಕಿವಿ ಅದೇ ಕಿವಿ ಸೋರುದಂದ್ರೆ ಅದು ಇಟ್ ಇಸ್ ಅ ಸಿಂಪ್ಟಮ್ ಆಫ್ ನಿಮ್ಮ ಕಿವಿಯಲ್ಲಿ ಏನೋ ಇನ್ಫೆಕ್ಷನ್ ಇದೆ ಅಂತ. ಈಗ ನಿಮಗೆ ಶೀತ ನೆಗಡಿ ಆದರೆ ಹೇಗೆ ಮೂಗಲ್ಲಿ ಕಾಣ್ತದೆ, ಸೊ ಅದೇ ಥರ ನಿಮಗೆ ಕಿವಿಯಲ್ಲಿ ಇನ್ಫೆಕ್ಷನ್ ಇದ್ದರೆ. ಸೊ ಈಗ ಏನಾಗ್ತದೆ, ಈ ಮೂಗು ಮತ್ತು ಕಿವಿ ಕನೆಕ್ಟೆಡ್ ಒಂದು ಆಡಿಟರಿ ಟ್ಯೂಬ್ ಅಂತ ಇರ್ತದೆ. ಸೊ ಈಗ ಮೂಗಿಗೆ ಇನ್ಫೆಕ್ಷನ್ ಆದರೆ ದರ್ ಇಸ್ ಅ ಹೈ ಚಾನ್ಸ್ ದಟ್ ಅದು ಕಿವಿಗೆ ಕೂಡ ಅದು ಸ್ಪ್ರೆಡ್ ಆಗ್ಬೋದು. ಸೊ ಕಿವಿಯಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಕಿವಿ ನೋವು ಬರ್ತದೆ. ನಿಮಗೆ ಸೋರ್ತದೆ ಅಂದರೆ ಅದರ ಮೊದಲು ಸಿಂಪ್ಟಮ್ ತುಂಬ ಕಿವಿ ನೋವು ಇರ್ತದೆ, ಜ್ವರ ಬರ್ತದೆ, ಕಿವಿ ಸೋರ್ತದೆ. ಸೊ ಇದೆಲ್ಲ ಏನಂದರೆ ಮಧ್ಯ ಕಿವಿಯಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳ್ತದೆ. ಸೊ ನೀವು ಕೂಡಲೇ ಎಂಟಿಗೆ ಹೋಗಬೇಕು, ಬಿಕಾಸ್ ಇದಕ್ಕೆ ನೀವು ಟ್ರೀಟ್ಮೆಂಟ್ ಕರೆಕ್ಟ್ ತಗೊಳ್ಳದೇ ಇದ್ರೆ ಅದು ರಿಪೀಟ್ ಪುನಃ 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 ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರ್ತದೆ. ಸಣ್ಣ ಮಕ್ಕಳಲ್ಲಿ ಕೂಡ ಇದು ಕಾಮನ್ ಆಗಿ ಕಾಣ್ತದೆ, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಎಸ್ಪೆಷಲಿ ಆ ಏಜಲ್ಲಿ, ಬಿಕಾಸ್ ಅದು ಡೆವಲಪ್ ಆಗ್ತಾ ಇರ್ತದೆ, ಆ ಸ್ಟ್ರಕ್ಚರ್ಸ್ ಎಲ್ಲ ಕಂಪ್ಲೀಟ್ ಡೆವಲಪ್ ಆಗಿರೋದಿಲ್ಲ. ಸೊ ಆದ್ರಿಂದ ಇನ್ಫೆಕ್ಷನ್ ಜಾಸ್ತಿ ಕಾಣ್ತದೆ ಅವರಿಗೆ. ಓಕೆ. ಹಾಗಾದ್ರೆ ಇನ್ನು ಕಿವುಡುತನ ಇರುವಂತಹ ವ್ಯಕ್ತಿ ಈಗ ಮನೆಯಲ್ಲಿದ್ರೆ ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದರೂ ಇದ್ರೆ, ಸೊ ಅವ್ರಿಗೆ ನಾವು ಯಾವ ರೀತಿಯಲ್ಲಿ ಇದು ಮಾಡ್ಬೋದು, ಏನು ಮಾಡಬೇಕು ಅಂತ? ನಿಮ್ಗೆ ಈ ಥರ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಕಿವಿ ತೊಂದರೆ ಆತರ? ಇಂತ ಒಂದು ಪ್ರಶ್ನೆ ಅಂದ್ರೆ ಕೆಲವರಲ್ಲಿ ಬರ್ತದೆ ಕೇಳಬೇಕು ಅಂತ. ಅಂದರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ನೋಡಿ. ಈಗ ಕಿವಿ ಲಾಸ್ ಇದೆ ಅಂತ ಹೇಳಿದ ಕೂಡಲೇ ಅವನ್ನ ಫಸ್ಟ್ ನೆಗ್ಲೆಕ್ಟ್ ಮಾಡ್ಬೋದು, ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡಿ. ಬಿಕಾಸ್ ಅವ್ರಿಗೆ ಏನಾಗ್ತದೆ, ಆಲ್ರೆಡಿ ಅವರಿಗೆ ತುಂಬ ತೊಂದರೆ ಇದೆ. ಸೊ ಅದರಲ್ಲಿ ಈಗ ಯಾರು ಇವರಿಗೆ ಕಿವಿ ಕೇಳೋದಿಲ್ಲ, ನನಗೆ ಪುನಃ ಪುನಃ ಹೇಳಲಿಕ್ಕೆ ಇಷ್ಟ ಇಲ್ಲ, ಬೇಡ. ನಿಮಗೆ ಆದರೆ ಈಗ ಈ ಇನ್ಫಾರ್ಮೇಶನ್ ನೀವು ನೋಡಿದರೆ ಅವರನ್ನು ಹತ್ತಿರ ಇರೋ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ಕಿವಿ ಟೆಸ್ಟ್ ಮಾಡಿ, ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಕೊಡಿಸಿ, ಆಯಿತಾ? ಮನೆಯವರಿದ್ದರೆ, ನಿಮ್ಮ ಫ್ರೆಂಡ್ಸ್ ಇದ್ದರೆ ಇನ್ಫಾರ್ಮೇಶನ್ ಹೇಳಿ, ನೋಡಿ ಈ ಥರ ಫೆಸಿಲಿಟಿ ಅವೈಲೇಬಲ್ ಇದೆ, ನೀವು ಫೆಸಿಲಿಟಿ ತಗೊಳ್ಳಿ, ನಿಮಗೆ ಕಿವಿ ತೊಂದರೆ ಕೂಡ ಸರಿ ಮಾಡುವ ಕೂಡ ಆಪ್ಷನ್ಸ್ ಇದೆ ಅಂತ. ಸೊ ಈಗ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಈಗ ಏಜ್ಡ್ ಇದ್ದಾರೆ ಅವ್ರು, ಆಗ ಒಂದೆರಡು ಮೂರು ಕಾಲ್ ಬಂತು ನೋಡಿ, ಸೊ ಅಂಥವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ರೆ ಕಿವಿ ಪರೀಕ್ಷೆ ಮಾಡಿ ಅವರಿಗೆ ಬೇಕಾದಾಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಮತ್ತು ಮನೆಯಲ್ಲಿ ಕೂಡ ನೀವು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಾಗ್ತದೆ. ಈವನ್ ಮೆಷಿನ್ ಹಾಕಿದ ಕೂಡಲೇ 100% ನಾರ್ಮಲ್ ಹಿಯರಿಂಗ್ ಸಾಧ್ಯ ಇಲ್ಲ. ಸೊ ಅದರದ್ದೇ ಆದ ಒಂದು ಲಿಸ್ಟ್ ಲಿಮಿಟೇಷನ್ಸ್ ಇರ್ತದೆ. ಈಗ ನೀವು ಹತ್ತಿರ ಹೋಗಿ ಮಾತಾಡ್ಬೋದು. ಸೊ ಮತ್ತು ಈ ವಿಶುವಲ್ ಕ್ಯೂಸ್ ಅಂತ ಹೇಳ್ತೇವೆ ನಾವು. ಈಗ ಈಗ ಫಾರ್ ಎಕ್ಸಾಂಪಲ್ ನಾನೇ ಹೀಗೆ ಮಾತಾಡಿದ್ರೆ ನಿಮಗೆ ಅನ್ಕಂಫರ್ಟೇಬಲ್ ಆಗ್ತದೆ. ಸೊ ವಿ ಆಲ್ ಡಿಪೆಂಡ್ ವಿಶುವಲ್ ಕ್ಯೂಸ್. ಸೊ ಸ್ವಲ್ಪ ಹತ್ತಿರ ಹೋಗಿ ಗಟ್ಟಿ ಕೂಗಿ ಹೇಳುದಲ್ಲ, ಎಕ್ಸಾಜರೇಟ್ ಮಾಡಿ ಹೇಳುದಲ್ಲ, ನಿಧಾನವಾಗಿ ಸ್ಪೀಡ್. ಬಿಕಾಸ್ ಏಜ್ಡ್ ಇಂಡಿವಿಜುವಲ್ಗೆ
ನೀವು ಫಾಸ್ಟ್ ಹೇಳಿದ್ರೆ ಅರ್ಥ ಆಗೋದು ಕಷ್ಟ ಆಗ್ತದೆ. ಸೊ ಸ್ಲೋ ಆಗಿ ನಿಧಾನವಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅವರಿಗೆ ಅರ್ಥ ಆಗ್ತದೆ. ಮತ್ತೆ ಹಿಂದುಗಡೆಯಿಂದ ಮಾತಾಡೋ ಬದಲು ನೀವೇ ಎದುರುಗಡೆ ಬಂದು ಮಾತಾಡ್ಬೋದು. ಗಲಾಟೆಗ ಗಲಾಟೆಯ ದೇವಸ್ಥಾನದಲ್ಲಿ ಎಲ್ಲೋ ಒಂದು ಬೆಲ್ ಹೊಡಿತಾ ಇದೆ, ಸ್ವಲ್ಪ ದೂರಕ್ಕೆ ಬಂದು ಮಾತಾಡಿ. ಆ ಥರ ಎಲ್ಲ ಮಾಡಿದ್ರೆ ಅವ್ರಿಗೆ ಫಸ್ಟ್ ಸಪೋರ್ಟ್ ಕೊಡಿ. ನಿಮಗೆ ದೊಡ್ಡ ಪ್ರಾಬ್ಲಮ್ ಏನಿಲ್ಲ, ಇದನ್ನ ಸರಿ ಮಾಡ್ಬೋದು, ತಲೆಬಿಸಿ ಮಾಡಬಾರ್ದು ಅಂತ. ಮತ್ತೆ ಇದರೊಟ್ಟಿಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಒಳಕಿವಿಯಲ್ಲಿ ನಾನು ಆವಾಗ ಹೇಳ್ತಾ ಇದ್ದೆ ಎರಡು ಪಾರ್ಟ್ ಇದೆ, ಒಂದು ಕಾಕ್ಲಿಯಾ ಅಂತ, ಇನ್ನೊಂದು ವೆಸ್ಟಿಬ್ಯುಲ್ ಅಂತ. ಸೊ ಈ ಕಾಕ್ಲಿಯಾಕ್ಕೆ ತೊಂದರೆ ಬಂದರೆ ಕಿವಿ ಲಾಸ್ ಇರ್ತದೆ, ಈ ವೆಸ್ಟಿಬ್ಯುಲಿಗೆ ತೊಂದರೆ ಬಂದರೆ ಬ್ಯಾಲೆನ್ಸಿಂಗ್ ಇಶ್ಯೂ ಆಗ್ತದೆ. ಸೊ ನೀವು ನೋಡಿರ್ಬೋದು ಈವನ್ ಏಜ್ಡ್ ಇಂಡಿವಿಜುವಲಲ್ಲಿ ಈ ತಲೆ ಚಕ್ಕರ್ ಅದೆಲ್ಲ ಕಾಮನ್ ಆಗಿರ್ತದೆ. ಇವನ್ ನಡೆಯುವಾಗ ಒಂದು ಸೈಡ್ಗೆ ಸ್ವೇ ಆಗೋದು, ಒಂದು ಕಡೆ ಹೋಗೋದು. ಸೊ ಬ್ಯಾಲೆನ್ಸಿಂಗ್ ಮೆಕ್ಯಾನಿಸಮ್ ಎಲ್ಲ ಪ್ರಾಬ್ಲಮ್ ಇರ್ತದೆ. ಸೊ ಇದು ಒಂದು ಕಾಮನ್ ಪ್ರಾಬ್ಲಮ್. ಕಿವಿ ತೊಂದರೆ ಇದ್ದರೆ, ಕಿವಿ ಕೇಳುದು ತೊಂದರೆ ಒಟ್ಟಿಗೆ ತಲೆದು ತಿರುಗುದು ಬ್ಯಾಲೆನ್ಸಿಂಗ್ ಅದೆಲ್ಲ ಕೂಡ ಕಾಮನ್ ತೊಂದರೆ ಆಗಿದೆ. ಹಾಗೆ ಒಬ್ರು ಕಾಲರ್ ಇಟ್ಟಿದ್ದಾರೆ, ಐರೋಡಿ ಗೋವಿಂದಪ್ಪ ಅಂತ ಹೇಳಿ. ಹಲೋ ನಮಸ್ತೆ. ಹಲೋ 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 ಹಲೋ. ಓಕೆ ಸರ್, ಪ್ರಶ್ನೆಯನ್ನ ಕೇಳಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಓಕೆ ಸರ್, ಪ್ರಶ್ನೆಯನ್ನ ಕೇಳಿ. ಹೇಳಿ ಹೇಳಿ ಸರ್, ಕೇಳ್ತಾ ಉಂಟು ಸರ್. ಈರುಳ್ಳಿಯಿಂದ ಮಾತಾಡುದು. ಕೊರೋನಾ ಎಲ್ಲ ಹೋದ್ಮೇಲೆ ಪ್ರಾಥಮಿಕ ಶಾಲೆಗಳೆಲ್ಲ ನಿಮ್ಮದೆಲ್ಲ ಒಂದು ಮಕ್ಕಳಿಗೆಲ್ಲ ಒಂದು ಉಚಿತವಾಗಿ ಒಂದು ಕಿವಿ ಪರೀಕ್ಷೆ ಮಾಡುವ ಅವಕಾಶ ಇದೆಯಾ? ಖಂಡಿತವಾಗಿ ನಮ್ಗೆ ಇದು ನೀವು ಅವಕಾಶವನ್ನು ಕೊಟ್ರೆ ನಾವು ಎಲ್ಲ ಮಕ್ಕಳಿಗೆ ಬಂದು ಮಾಡ್ತೇವೆ. ಈಗ ಹೌದು, ಇದು ತುಂಬಾ ಒಳ್ಳೆ ಕ್ವೆಶನ್ ನೀವು ಕೇಳಿದ್ದು. ಅಂದ್ರೆ ಈಗ ಹುಟ್ಟಿದ ಮಕ್ಕಳಿಗೆ ನಾವು ಪರೀಕ್ಷೆಗ ಮಾಡಿದ್ದೇವೆ, ಸೊ ಸ್ಟಾರ್ಟ್ ಮಾಡಿದ್ದೇವೆ. ಬಟ್ ಈವನ್ ಈಗ ಸ್ಕೂಲ್ ಗೋಯಿಂಗ್ ಅಲ್ಲಿ ಕೂಡ ಕೆಲವು ತೊಂದರೆ ಇರ್ತದೆ. ಈಗ ಮಕ್ಕಳು ಗೊತ್ತಾಗದೆ ಕಿವಿ ಒಳಗಡೆ ಏನಾದ್ರು ಹಾಕೊಂಡಿದ್ರೆ, ಅಥವಾ ಕಿವಿಯಲ್ಲಿ ಕುಗ್ಗೆ ಬಂದಿದ್ರೆ, ಏನಾದರೂ ಇನ್ಫೆಕ್ಷನ್ ಇದ್ರೆ, ಇದನ್ನೆಲ್ಲ ಬೇಗ ಕಂಡು ಹಿಡಿದ ಹಾಗೆ ಬೇಗ ಟ್ರೀಟ್ಮೆಂಟ್ ಕೂಡ ಕೊಡ್ಬೋದು. ಇದು ಆಕ್ಚುಲಿ ಎಲ್ಲ ಖಂಡಿತವಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಅಥವಾ ಟಿ ಎಮ್ ಎಫ್ ಐ ಹಾಸ್ಪಿಟಲ್, ಎರಡು ಹಾಸ್ಪಿಟಲ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಖಂಡಿತ ಮಾಡಿಕೊಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮೇಡಮ್, ಹಾಗೆ ನಮ್ಮ ಕಿವಿಯ ರಕ್ಷಣೆಯನ್ನ ನಾವು ಹೇಗೆ ಮಾಡ್ಕೊಳ್ಬಹುದು, ಹಾಗೆ ವೀವರ್ಸ್ಗೆ ಹೇಳ್ಬೇಕು? ಇದೊಂದು ವಿಷಯ, ಇದರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾನು ಆಗ ಹೇಳಿದೆ ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಅಂತ, ಅದೇ ಈಗ ಹೊಸದು ಒಂದು ಬಂದಿದೆ ಏನಂದ್ರೆ ಮ್ಯೂಸಿಕ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್. ಏನಂದ್ರೆ ನೀವು ನೋಡ್ಬೋದು ಈಗ ಎಸ್ಪೆಷಲಿ ಈ 20-30 ಆ ಏಜಿನ ಹೆಚ್ಚಿನ ಮಕ್ಕಳು, ಐ ಕ್ಯಾನ್ ಸೇ 90% ನೀವು ನೋಡ್ಬೋದು ಕಿವಿಯಲ್ಲಿ ಎರಡು ಇಯರ್ಫೋನ್ ಹಾಕೊಳ್ತಾರೆ. ಇವನ್ ಬೈಕ್ ರೈಡ್ ಮಾಡಲಿ, ಕಾರ್ ರೈಡ್ ಮಾಡಲಿ, ಏನೇ ಇರಲಿ, ಈಗಂತೂ ಫೋನನ್ನು ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಕೊಳ್ತಾರೆ. ಐ 24/7 ಆಯಿತಾ, ಮೋಸ್ಟ್ ಆಫ್ ದೆಮ್ ವಿಲ್ ಬಿ ವೇರಿಂಗ್ ದಟ್ ಇಯರ್ಫೋನ್. ಸೊ ಅದೇನಾಗ್ತದೆ, ಆ ಮ್ಯೂಸಿಕ್ ಏನಾಗ್ತದೆ, ಅವರಿಗೆ ಇಷ್ಟದ್ದು ಮ್ಯೂಸಿಕ್ ಬಂದರೆ ವಾಲ್ಯೂಮ್ ಇನ್ನೂ ಗಟ್ಟಿ ಇಟ್ಕೊಳ್ತಾರೆ. ಸೊ ದರ್ ಇಸ್ ಅ ಹೈ ಚಾನ್ಸ್ ದಟ್ ಕಿವಿ ಡ್ಯಾಮೇಜ್ ಆಗ್ತದೆ. ಸೊ ಈ ಕಿವಿ ಡ್ಯಾಮೇಜ್ ಈ ಮ್ಯೂಸಿಕ್ ಗಟ್ಟಿ ಕೇಳಿದ್ರಿಂದ ಏನು ತೊಂದರೆ ಆಗ್ತದೆ, ಅದು ಒಳ ಕಿವಿ ಡ್ಯಾಮೇಜ್ ಆಗ್ತದೆ. ನಿಮ್ಗೆ ಆಲ್ರೆಡಿ ನಾನು ಹೇಳಿದಾಗೆ ಒಂದು ಸಲ ಒಳ ಕಿವಿ ಡ್ಯಾಮೇಜ್ ಆಯ್ತಂದರೆ ಅದು ಪರ್ಮನೆಂಟ್ ತೊಂದರೆ. ಈವನ್ ಈ ಕಿವಿ ಲಾಸ್ ಇದೆ, ಎಸ್ಪೆಷಲಿ ಈ ಮ್ಯೂಸಿಕ್ ಇಂಡ್ಯೂಸ್ಡ್ ಕಿವಿ ಒಳಗೆ ಹಾಕ್ಕೊಂಡು ಕೇಳ್ತಾ ಇರ್ತಾರಲ್ಲ, ಅದು ಯಾವ ಥರ ಪ್ಯಾಟರ್ನ್ ಬರ್ತದೆ ಅಂತ ಹೇಳಿದರೆ, ಕೆಲವು ರೀಜನಲ್ಲಿ ತೊಂದರೆ ಜಾಸ್ತಿ ಇರ್ತದೆ, ಕೆಲವು ರೀಜನಲ್ಲಿ ತೊಂದರೆ ಕಡಿಮೆ ಇರ್ತದೆ. ಆವಾಗ ನಮಗೆ ಮೆಷಿನ್ ಕೊಡುವಾಗಲೂ ತುಂಬ ಚಾಲೆಂಜಿಂಗ್ ಆಗಿರ್ತದೆ, ಅಷ್ಟು ಈಸಿಯಾಗಿ ಅವರಿಗೆ ಮೆಷಿನ್ ಕೂಡ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಸೊ ನೋಡಿ, ಈಗ ನೀವು ಆವಾಗ ಹೇಳಿದ್ರಿ ಫ್ಯಾಕ್ಟ್ರಿ ಟ್ರಾಫಿಕ್ ಪೊಲೀಸ್ ಅವರೆಲ್ಲ ಮಾಡಲೇಬೇಕು, ಅವರಿಗೆ ಊಟ ಕೊಡೋದು ಕೆಲಸ, ಅದು ಇದೆಲ್ಲ ಅಗತ್ಯ ಇದೆಯಾ? ಈಗ ಇನ್ನೊಂದು, ಈಗ ಅಂತೂ ಕೊರೋನಾ ಬಂದಮೇಲೆ ಆನ್ಲೈನ್ ಶಿಕ್ಷಣ ಸ್ಟಾರ್ಟ್ ಆಗಿದೆ. ಸೊ ಆನ್ಲೈನಲ್ಲಿ ಆದಷ್ಟು ಸ್ಪೀಕರ್ ಯೂಸ್ ಮಾಡಿ ರಾದರ್ ದನ್ ಇಯರ್ಫೋನ್ ಯೂಸ್ ಮಾಡೋದಕ್ಕಿಂತ. ಈಗ ನಾವು ಅದೊಂದು ಸ್ಟಡಿ ಮಾಡ್ತಾ ಇದ್ದೇವೆ ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ, ಸ್ಟೂಡೆಂಟ್ಸ್ ಎಸ್ಪೆಷಲಿ ಎಷ್ಟು ಗಂಟೆಗಳ ಕಾಲ ಇಯರ್ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಯಾವುದೆಲ್ಲ ತೊಂದರೆ ಬರ್ಬೋದು. ಇದರಿಂದ ಕಿವಿ ತೊಂದರೆ ಮಾತ್ರ ಅಲ್ಲ, ನಾನ್ ಆಡಿಟರಿ ಇಫೆಕ್ಟ್ಸ್ ತಲೆನೋವು ಬರ್ತದೆ. ನೀವು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಯಾವಾಗಲೂ ಕಿವಿ ಮೆಷಿನ್ ಹಾಕೋ ಐ ಮೀನ್ ಇಯರ್ಫೋನ್ ಹಾಕೊಂಡೇ ಇದ್ದರೆ ಏನಾದರೂ ಪ್ರೋಗ್ರಾಮ ಸೀರಿಯಲ್ ಕೆಲವು ನೋಡ್ತಾರೆ, ಸೀರಿಯಲ್ಸ್ ಸ್ಟಾಪೇ ಇಲ್ಲ, ಎಷ್ಟೋ ಎಪಿಸೋಡ್ಸ್ ಕಂಟಿನ್ಯೂಸ್ ಮಾಡಿ 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 ನೋಡ್ತಾ ಇರ್ತಾರೆ.
ಸೊ ಹಾಗೆ ಆದರೆ ನಿಮಗೆ ಕಿವಿ ತೊಂದರೆ ಒಟ್ಟಿಗೆ ಬೇರೆ ಸೈಕಾಲಜಿಕಲ್ ತೊಂದರೆಗಳು ಕೂಡ ಸ್ಟಾರ್ಟ್ ಆಗ್ತದೆ. ಸೊ ಅದೊಂದು ಖಂಡಿತ ಮಾಡಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಈಗ ಕೆಲವರಿಗೆ ವರ್ಕ್ ಫ್ರಮ್ ಹೋಮ್ ಅಂತ ಆಪ್ಷನ್ಸ್ ಎಲ್ಲ ಇರ್ತದೆ, ಕೆಲವೊಮ್ಮೆ ಯೂಸ್ ಮಾಡಬೇಕಾಗ್ತದೆ, ಬಟ್ ಸ್ವಲ್ಪ ಬ್ರೇಕ್ ಕೊಡಿ, ಆ ಕಂಟಿನ್ಯೂಟಿಯನ್ನು ಬ್ರೇಕ್ ಮಾಡಿ. ಸೊ ಅದು ತುಂಬ ಹೆಲ್ಪ್ ಮಾಡ್ತದೆ. ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಅದು ಲಾಸ್ ಕೂಡ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. ಆದಷ್ಟು ಅವಾಯ್ಡ್ ಮಾಡಿ ಆಯಿತಾ. ಮತ್ತು ಇನ್ನೊಂದು ಆ ಕುಗ್ಗೆ ಕಡ್ಡಿ ಎಲ್ಲ ಇರ್ತಲ್ಲ ಅದನ್ನೆಲ್ಲ ಹಾಕಬೇಡಿ. ಮತ್ತು ಕೆಲವರು ಕಿವಿಗೆ ಎಣ್ಣೆ ಹಾಕ್ಕೊಳ್ಳೋದು, ಸೊ ಅದೆಲ್ಲ ಮಾಡ್ತಾರೆ. ಆ ಕಿವಿಗೆ ಎಣ್ಣೆ ಹಾಕ್ಕೊಳ್ಳೋದು ಅದೆಲ್ಲ ಕೂಡ ತುಂಬ ಹಾರ್ಮ್ ಆಗ್ತದೆ. ಅದು ಅಂದರೆ ಕಿವಿ ಒಳಗಡೆ ಎಣ್ಣೆ ಹೋದರೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮತ್ತು ಕಿವಿ ಸಣ್ಣಕ್ಕೆ ಏನಾದರೂ ನೋವು ಬಂದರೆ ಅಥವಾ ಇಚ್ಚಿಂಗ್ ಸೆನ್ಸೇಷನ್ ಏನಾದರೂ ಬಂದರೆ ನಿಯರ್ ಬೈ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದರೆ, ಸೊ ಅವರಿಂದ ಟ್ರೀಟ್ಮೆಂಟ್ ತಗೊಳ್ಳಿ, ನಿಮ್ಮದೇ ಟ್ರೀಟ್ಮೆಂಟನ್ನು ಫಾಲೋ ಮಾಡಿ. ಓಕೆ ಡಾಕ್ಟರ್. ಹಾಗೆ ಇನ್ನು ಕೊನೆಯದಾಗಿ ನಿಮ್ಮ ಆಸ್ಪತ್ರೆಯಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳು ಉಂಟು ಅಂತ ಹೇಳಬೇಕು ಡಾಕ್ಟರ್. ಅಂದರೆ ಕಿವಿದು ಪ್ರಕಾರ ಸೊ ನಮ್ಮಲ್ಲಿ ಆ್ಯಕ್ಚುಲಿ ನಮ್ಮದು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಡಿಪಾರ್ಟ್ಮೆಂಟ್, ವಾಕ್ ಮತ್ತು ಶ್ರವಣ ವಿಭಾಗ. ಸೊ ನಾವಿಲ್ಲಿ ಲೈಕ್ ಹುಟ್ಟಿದ ಮಗುವಿಂದ ಹಿಡಿದು ಜಿಡಿಯಾಟ್ರಿಕ್ಸ್ 80-90 ವರ್ಷದವರೆಗೂ ಕೂಡ ನಾವು ಮಾತಿನ ಪರೀಕ್ಷೆಯನ್ನು ಮಾಡ್ತೇವೆ, ಕಿವಿಯ ಪರೀಕ್ಷೆಯನ್ನು ಮಾಡ್ತೇವೆ. ಸೊ ಮಾತು ಕಿವಿದು ಅದೆಲ್ಲ ಇಂಟರ್ ಕನೆಕ್ಟೆಡ್. ಸೊ ಕಿವಿ ಕೇಳದೇ ಇದ್ರೆ ಅವನಿಗೆ ಮಾತು ಕೂಡ ಬರೋದಿಲ್ಲ. ಸೊ ಮಾತು ಬರದೇ ಇರೋದಕ್ಕೂ ತುಂಬ ಕಾರಣ ಇದೆ. ಸೊ ಅದನ್ನು ನಾನು ಇಲ್ಲಿ ಅಡ್ರೆಸ್ ಮಾಡ್ತಾ ಇಲ್ಲ. ಸೊ ಒಂದು ವೇಳೆ ಕಿವಿದು ತೊಂದರೆ ಇದ್ದರೆ ನಾವು ಫಸ್ಟು ನಾವು ಹುಟ್ಟಿದ ಮಗುವಿಗೆ ಕೂಡ ಕಂಡುಹಿಡಿಯುವ ಫೆಸಿಲಿಟಿ ಉಂಟು ನಮಗೆ. ಸೊ ಮಗುವಿನ ಒಂದು ನಮ್ಮ ಈಗ ರೂಲ್ಸ್ ಪ್ರಕಾರ 1 ತಿಂಗಳು ಮಗು ಹುಟ್ಟಿದ ಒಳಗೆ ನಾವು ಕಿವಿ ತೊಂದರೆ ಇದೆಯಾ ಅಂತ ಕಂಡುಹಿಡಿಯಬೇಕು. ಆಯಿತಾ. ಸೊ ಮಗುವಿಗೆ 3 ತಿಂಗಳ ಆಗೋದ ಒಳಗೆ ಟ್ರೀಟ್ಮೆಂಟ್ ಮುಗ್ದಿರಬೇಕು, ಅಂದರೆ ಸ್ಟಾರ್ಟ್ ಆಗಿರಬೇಕು. ಹಾಗೆ ಆದರೆ ಆ ಮಗು ನಿಯರ್ ನಾರ್ಮಲ್, ಬೇರೆ ಮಕ್ಕಳು ಯಾವ ಲೆವೆಲ್ಲಿಗೆ ಹೋಗ್ತಾರೆ ಆ ಲೆವೆಲ್ ಅವರಿಗೆ ಮಾತಾಡಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಬೇಕಾದ ಸರ್ಜರಿ ಇರಬಹುದು, ಅದಕ್ಕೆ ಬೇಕಾದ ಮೆಷಿನ್ಸ್ ಇರ್ಬೋದು, ಅಥವಾ ಅದಕ್ಕೆ ಬೇಕಾದ ಟ್ರೈನಿಂಗ್ ಇರ್ಬೋದು, ಎಲ್ಲದೂ ನಮ್ಮ ಹಾಸ್ಪಿಟಲಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಲೈಕ್ ನಾನು ಆವಾಗಿಂದ ಹೇಳ್ತಾ ಇದ್ದೆ, ನಮ್ಮ ಎಲ್ಲ ಹಾಸ್ಪಿಟಲ್ಸ್ ನಮ್ಮ ಮಣಿಪಾಲ ಯಾವುದೇ ಹಾಸ್ಪಿಟಲ್ ತೊಗೊಂಡ್ರೂ ಈ ಫೆಸಿಲಿಟಿ ಎಲ್ಲ ಕಡೆ ಇರ್ತದೆ. ಸೊ ಬಂದು ಅಲ್ಲಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ ಹೇಳಿದ್ರೆ ಅವರು ನಿಮಗೆ ಡೈರೆಕ್ಟ್ ಮಾಡ್ತಾರೆ. ಹಾಗೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆ ಮಾಹಿತಿ ಅಂದರೆ ವಯಸ್ಕರಲ್ಲಿ ಬರುವಂತಹ ಕಿವುಡುತನದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವ 24x7.